ನಮಸ್ಕಾರ. ಶ್ರೀ ವಿಘ್ನರಾಜ ಚರಿತಂ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ದೈಜಿವರ್ಲ್ಡ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಚತುರ್ಥಿ ಬಂತೆಂದರೆ ಸಾಕು, ಎಲ್ಲೆಡೆ ಸಂಭ್ರಮ ಮನೆ ಮಾಡುತ್ತದೆ. ಈ ಒಂದು ಆಚರಣೆಯ ತಯಾರಿಕೆಗಳು ಒಂದು ತಿಂಗಳ ಮುಂಚಿತವಾಗಿಯೇ ಪ್ರಾರಂಭಗೊಳ್ಳುತ್ತದೆ. ಕೆಲವರ ಮನೆಯಲ್ಲಿ ಗಣಪನ ಮೂರ್ತಿಯನ್ನು ಸ್ಥಾಪಿಸಿ ಭಕ್ತಿಯಿಂದ ಆರಾಧಿಸಿ ಪ್ರಾರ್ಥಿಸಲಾಗುತ್ತದೆ. ಗಣಪನಿಗೆ ಪ್ರಿಯವಾಗಿರುವ ತಿಂಡಿಗಳನ್ನು ಖಾದ್ಯಗಳನ್ನು ತಯಾರಿಸಿ ಆತನಿಗೆ ಅರ್ಪಿಸಲಾಗುತ್ತದೆ. ತದನಂತರ 3 ಅಥವಾ 5 ಅಥವಾ 10 ದಿನಗಳ ನಂತರ ಆತನ ಮೂರ್ತಿಯನ್ನು, ಗಣಪನ ಮೂರ್ತಿಯನ್ನು ವಿಸರ್ಜಿಸಿ ನದಿಯಲ್ಲಿ ಅಥವಾ ಸಮುದ್ರದಲ್ಲಿ ವಿಸರ್ಜಿಸುವ ಮೂಲಕ ಈ ಒಂದು ಆಚರಣೆ ಸಮಾಪ್ತಗೊಳ್ಳುತ್ತದೆ. ಎಸ್ ವೀಕ್ಷಕರೇ, ಗಣೇಶ ಚತುರ್ಥಿಯ ಒಂದು ಆಚರಣೆ ಯಾವ ರೀತಿಯಲ್ಲಿ ಮಾಡಬೇಕು, ಗಣೇಶ ಚತುರ್ಥಿಯ ವಿಶೇಷತೆಗಳೇನು, ಅಂದು ನಡೆಸುವಂತಹ ಪೂಜೆಗಳು ಯಾವ ರೀತಿ ಇರಬೇಕು, ಯಾವ ರೀತಿ ಪೂಜೆಗಳನ್ನು ಮಾಡಬೇಕು, ವಿಧಿವಿಧಾನಗಳೇನು, ಈ ಎಲ್ಲದರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇವತ್ತಿದ್ದಾರೆ ರಾಮಚಂದ್ರ ಅನಂತ ಭಟ್ರವರು. ಇವರು ಅನಂತ ವೈದಿಕ ಕೇಂದ್ರದ ನಿರ್ದೇಶಕರು ಮತ್ತು ಪುರೋಹಿತರಾಗಿದ್ದಾರೆ. ಬನ್ನಿ, ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ದೇವರು ಎಲ್ಲ ರೀತಿಯಲ್ಲಿ ಸರ್ವರಿಗೂ ಸನ್ಮಂಗಲ ಆಗಬೇಕಂತ ಪ್ರಥಮವಾಗಿ ಪ್ರಾರ್ಥನೆ ಮಾಡ್ತೇನೆ. ಎರಡನೇದಾಗಿ ವೀಕ್ಷಕರಿಗೆ ಎಲ್ಲರಿಗೂ ಪ್ರಥಮವಾಗಿ ಶುಭ ಹಾರೈಕೆಗಳೊಂದಿಗೆ ಕಾರ್ಯಕ್ರಮ ಆರಂಭ ಆಗ್ತದೆ. ಆಯಿತು ಗುರುಜಿ, ಈಗ ಗಣೇಶ ಚತುರ್ಥಿ ಬಂತಂದರೆ ಸಾಕು, ಎಲ್ಲೆಡೆ ಸಂಭ್ರಮ ಮನೆ ಮಾಡಿರ್ತದೆ. ಹಲವು ಆಚರಣೆಗಳನ್ನು ಕೂಡ ನಡೆಸ್ತಾರೆ ಜನಗಳು. ತಮ್ಮ ಮನೆಯಲ್ಲಿ ಮೂರ್ತಿಯನ್ನು ಸ್ಥಾಪಿಸಿ ಅದನ್ನು ಪೂಜೆ ಮಾಡಿ, ಅಲ್ಲದೆ ನಂತರದಲ್ಲಿ ಹಲವು ದಿನಗಳ ನಂತರ ಅದನ್ನು ವಿಸರ್ಜಿಸಿ ಈ ರೀತಿಯಲ್ಲಿ ಗಣೇಶ ಚತುರ್ಥಿಯನ್ನು ಆಚರಣೆ ಮಾಡಿ ಸಮಾಪ್ತಗೊಳಿಸ್ತಾರೆ. ಹೀಗಿರುವಾಗ ಗೌರಿ ಗಣೇಶ ಚತುರ್ಥಿ, ಗೌರಿ ಗಣೇಶ ಹಬ್ಬದ ವಿಶೇಷತೆ ಏನು? ಏಕದಂತಂ ಶೂರ್ಪಕರ್ಣಂ ಗಜವಕ್ತ್ರಂ ಚತುರ್ಭುಜಂ ಪಾಶಾಂಕುಶಧರಂ ದೇವಂ ಧ್ಯಾಯೇ ಸಿದ್ಧಿವಿನಾಯಕಂ. ಮಹಾದೇವ ಸ್ವರ್ಣಗೌರಿ ಸಿದ್ಧಿವಿನಾಯಕ ವ್ರತ ಅಂತ ಹಿಡಿದು ಕೂಡಲೇ ಭಾದ್ರಪದ ಶುಕ್ಲದ ತದಿಗೆ ಮತ್ತು ಚವತಿ ದಿನ, ಈ ಎರಡು ದಿನಗಳ ಕಾಲ ವಿಶೇಷವಾಗಿ ಗೌರಿ ಹಬ್ಬ ಮತ್ತು ಗಣೇಶ ಚತುರ್ಥಿಯ ಬಗ್ಗೆ, ಗಣೇಶ ದೇವರ ಆರಾಧನೆ ಎಲ್ಲರೂ ಭಕ್ತಿಪೂರ್ವಕವಾಗಿ ನಡೆಸ್ತಾರೆ. ಗೌರಿ ಮಹಾದೇವ ಸ್ವರ್ಣ ಗೌರಿ ವ್ರತ ಎಲ್ಲರೂ ಆಚರಣೆ ಮಾಡುವುದಿಲ್ಲ. ಆದರೆ ಗಣೇಶ ಹಬ್ಬ, ಮಹಾಗಣಪತಿ ಆರಾಧನೆ ಪ್ರತಿ ಒಬ್ಬರು ಅವರವರ ಮನೆಯಲ್ಲಿ, ಅವರವರ ಮಠ ಮಂದಿರಗಳಲ್ಲಿ, ವಿಶೇಷವಾಗಿ ಸಾರ್ವಜನಿಕರು ಎಲ್ಲರೂ ಒಟ್ಟಾಗಿ ಉತ್ಸಾಹದಿಂದ ನಮ್ಮ ದೇಶಕ್ಕೆ ಒಳ್ಳೆಯದಾಗಬೇಕು, ನಮಗೆಲ್ಲರಿಗೂ ಸಮೃದ್ಧಿ ಆಗಬೇಕು, ಲೋಕಾ ಸಮಸ್ತ ಸುಖಿನೋ ಭವಂತು ಈ ಪ್ರಾರ್ಥನೆಯನ್ನು ಒಟ್ಟು ಮಾಡಿ ಐಕ್ಯಮತ್ಯದಿಂದ ಪ್ರೀತಿಯಿಂದ ಮಹಾಗಣಪತಿ ದೇವರ ಆರಾಧನೆ ಮಾಡ್ತಾರೆ. ಸ್ವರ್ಣಗೌರಿ ಆರಾಧನೆ ಮಾಡುವಂತಹ ಸಮಯದಲ್ಲಿ ಅಲ್ಲಿ ದಾರಬಂಧನದ ಒಂದು ವೈಶಿಷ್ಟ್ಯ ಮೊದಲು ಹೇಳ್ತೇನೆ ನಾನು. ನಾವು ಆ ಶ್ಲೋಕವನ್ನು ಸ್ವರ್ಣಗೌರಿ ಶಿವೇ ದೇವಿ ಕರಿಶೇಹಂ ವ್ರತಂ ತವ ಪುತ್ರಾಂ ದೇಹಿ ಧನಂ ದೇಹಿ ಸುಪ್ರೀತ ಮಮ ಸರ್ವದ ಭಕ್ತಪ್ರಿಯೇ ಮಹಾದೇವಿ ಸರ್ವೈಶ್ವರ್ಯ ಪ್ರದಾಯಿನಿ ಸೂತ್ರಂತೆ ಧಾರಯಿಷ್ಯಾಮಿ ಮಮಾಭೀಷ್ಟಂ ಸದಾ ಗುರು. ಎಲ್ಲ ಸ್ತ್ರೀಯರು ಒಂದು ದಿನ ಮೊದಲೇ ಆ ತೆಂಗಿನಕಾಯಿಯನ್ನು ಸ್ವಚ್ಛ ಮಾಡಿ ಹಳದಿ ನೀರಿನಿಂದ ತೊಳೆದು ಅದಕ್ಕೆ ಶೇಡಿ, ಅದಕ್ಕೆ ಹರಿದ್ರ, ಕುಂಕುಮ, ಸಿಂಧೂರ, ಕಜ್ಜಲವನ್ನು ಅಲಂಕಾರ ಮಾಡಿ ಆ ತೆಂಗಿನಕಾಯಿಯಲ್ಲಿ ಗೌರಿಯ ರೂಪವನ್ನು ನೋಡಿ ಕಲಶದಲ್ಲಿ ಅಥವಾ ವಿಶೇಷವಾಗಿ ಮೂರ್ತಿಯನ್ನು ಫೋಟೋ ಇಟ್ಟು ಗೌರಿ ಮಹಾದೇವರ ಆರಾಧನೆ ಮಾಡ್ತಾರೆ. ಆ ವಾಯನದಲ್ಲಿ ವಿಶೇಷವಾಗಿ ಮಂಗಲದ್ರವ್ಯ ಅರ್ಪಣೆ ಮಾಡಿಕೊಂಡು ಷೋಡಶ ಮಂತ್ರಗಳಿಂದ ಪೂಜಿಸಿ, ಷೋಡಶ ಮಂತ್ರಗಳಿಂದ ನಮಸ್ಕಾರವನ್ನು ಅರ್ಪಣೆ ಮಾಡಿ ಅರ್ಘ್ಯ ಪ್ರದಾನವನ್ನು ನೀಡಿ ದೇವರತ್ರ ಪ್ರಾರ್ಥನೆ ಮಾಡ್ತಾರೆ. ಪತಿದೇವರಿಗೆ ದೀರ್ಘಾಯುಷ್ಯ ಕೊಡಬೇಕು, ನಮಗೆ ಸೌಭಾಗ್ಯ ಕೊಡಬೇಕು, ಸ್ತ್ರೀಯರು ಪ್ರಾರ್ಥನೆ ಮಾಡುವಂಥದ್ದು, ಮಕ್ಕಳಿಗೆ ಉತ್ತಮ ಗುಣಗಳು ಸಿಗಬೇಕು, ಅವರ ವಿದ್ಯಾಭ್ಯಾಸದಲ್ಲಿ ಮುಂದೆ ಜೀವನದಲ್ಲಿ ಒಳ್ಳೆಯದಾಗಬೇಕು, ಒಂದು ವಿಶೇಷವಾಗಿ ಸ್ತ್ರೀ ಪ್ರಾರ್ಥನೆ ಮಾಡುವಂಥದ್ದೇ ತನಗೋಸ್ಕರ ಒಂದೇ, ಸೌಭಾಗ್ಯವತಿ ಭವ, ದೀರ್ಘ ಸುಮಂಗಲಿ ಭವ. ಉಳಿದೆಲ್ಲವನ್ನು ಪತಿದೇವರಿಗೆ ಮಕ್ಕಳಿಗೆಲ್ಲ ಪ್ರಾರ್ಥನೆ ಮಾಡ್ತಾರೆ. ಹಾಗೆ ಸ್ವರ್ಣಗೌರಿ ಆರಾಧನೆ ಮಾಡಿಕೊಂಡು ಗಣಪತಿ ದೇವರ ಒಂದು ಹಬ್ಬಕ್ಕೆ ನಾವು ಬರುವಾಗ ಹಿಂದೆ ವಿಶೇಷವಾಗಿ ಆರಂಭ ಆದಂತಹ ಒಂದು ಸಮಯ, ನಾವು ಮತ್ಸ್ಯಾಯನ್ಮ, ಕೂರ್ಮಾಯನ್ಮ, ವರಾಹಾಯನ್ಮ, ನಾರಸಿಂಹಾಯನ್ಮ, ವಾಮನಾಯನ್ಮ, ಭಾರ್ಗವಾಯನ್ಮ, ರಾಘವಾಯನ್ಮ, ಕೃಷ್ಣಾಯನ್ಮ, ಬುದ್ಧಾಯನ್ಮ, ಕಲ್ಕಿನಿಯನ್ಮ, ಅನಂತಾಯನ್ಮ, ವಿಶ್ವರೂಪಾಯನ್ಮ, ದಶಾವತಾರದ ನಾಮವನ್ನು ನಾವು ಯಾವಾಗಲೂ ಕೇಳ್ತೇವೆ ನಾವು. ಅದು ಅರ್ಥಾತ್ ಕೂರ್ಮಾವತಾರದ ಮೊದಲಿಂದಲೂ ಈ ಮಹಾಗಣಪತಿ ದೇವರ ಆರಾಧನೆ ನಡ್ಕೊಂಡು ಬಂದಿತ್ತು
ಎಂಬ ವಿಶೇಷವಾದ ಒಂದು ಕಥಾಭಾಗ ಉಂಟು. ಅದರಲ್ಲಿಯೂ ಕೂಡ ಧರ್ಮರಾಯನಿಗೆ ವಿಶೇಷವಾಗಿ ರಾಜ್ಯಭಾರ ಮಾಡುವಂತಹ ಸಮಯದಲ್ಲಿ, ಹಾಗೆ ಶ್ರೀ ಪ್ರಭು ರಾಮಚಂದ್ರ ದೇವರು ಸೀತಾ ಅನ್ವೇಷಣೆಯ ಸಮಯದಲ್ಲಿ ಮತ್ತು ತುಂಬ ಕಥಾಭಾಗಗಳು ಉಂಟು. ಆ ಸಮಯದಲ್ಲಿ ಗಣಪತಿ ಆರಾಧನೆಯನ್ನು ಮಾಡಿದ್ದಾರೆ ಎಂಬ ವಿಚಾರ ಕೂಡ ನಮ್ಮ ಮಹಾಗಣಪತಿ ದೇವರ ಹಬ್ಬದಲ್ಲಿ ಉಂಟು. ಅಂದರೆ ಅದರ ಅರ್ಥ ಪುರಾತನ ಪೌರಾಣಿಕ ಕಥಾಭಾಗದಲ್ಲಿಯೂ ನಾವು ಚಿಂತನೆ ಮಾಡುವಾಗ ಹಿಂದಿನಿಂದಲೂ ಅದು ಆರಾಧನೆ ಮಾಡಿಕೊಂಡು ಜನ ಬರ್ತಾ ಇದ್ದಾರೆ. ಸರಿ ಗುರುಜಿ, ಗಣೇಶ ಚೌತಿಯ ಒಂದು ವಿಶೇಷತೆಯನ್ನು ನಮ್ಗೆ ತಿಳಿಸ್ಕೊಟ್ರಿ. ಇದೀಗ ಗಣೇಶ ಚೌತಿ ಅಂತ ಹೇಳಿದ ತಕ್ಷಣ ಹಲವಾರು ಆಚರಣೆಗಳಿವೆ, ಸೊ ಇದರ ಒಂದು ಸಂಪ್ರದಾಯ ಹಾಗೂ ಆಚರಣೆ ಬಗ್ಗೆ ನಮಗೆ ತಿಳಿಸ್ತೀರಾ? ಅಗತ್ಯವಾಗಿ ಕೇಳಬೇಕಾದ್ದೇ ಪ್ರಶ್ನೆ, ಮತ್ತು ಇದನ್ನು ಪ್ರತಿಯೊಬ್ಬರಿಗೂ ನಾನು ಈ ಸಮಯದಲ್ಲಿ ಹೇಳುವಂಥದ್ದು, ಮನೆಯಲ್ಲಿ ಹಬ್ಬ ಅಂತ ಬಂದ ಕೂಡಲೇ ಮೊದಲು ನಾವು ನಮ್ಮ ಮಕ್ಕಳಿಗೆ ಹತ್ರ ಕೂರಿಸಿ ಅದರ ವಿಚಾರ ಹೇಳಬೇಕು. ಒಂದು ತಿಂಗಳ ಮೊದಲು ಹೇಗೆ ಮಣ್ಣಿನ ಮಹಾಗಣಪತಿಯ ಒಂದು ವಿಗ್ರಹ ರಚನೆ ಮಾಡಲಿಕ್ಕೆ ನಾವು ತಗೊಂಡು ಹೋಗ್ತೇವೆ, ಗೌರವಪೂರ್ವಕ ಅಲ್ಲಿ ಹೋಗಿ ನಾವು ನೀಡ್ತೇವೆ, ಅವ್ರ ಹತ್ರ ಪ್ರಾರ್ಥನೆ ಮಾಡ್ತೇವೆ ನಮಗೆ ಸುಂದರವಾದ ವಿಗ್ರಹ ಮಾಡಿ ಕೊಡಬೇಕು. ಪುನಃ ತಗೊಂಡು ಬರುವಾಗಲೂ ಹಾಗೆ ತೆಂಗಿನಕಾಯಿ ಫಲ ತಾಂಬೂಲ ಕಾಣಿಕೆಯನ್ನು ತಗೊಂಡು ಹೋಗಿ ಅಲ್ಲಿ ಇಟ್ಟು ಅವರಿಗೆ ನಮನ ಮಾಡಿ ನಮ್ಮ ಮನೆಯಲ್ಲಿ ಜರುಗುವಂತಹ ಗಣಪತಿ ಪೂಜನೆಗೆ ತಾವು ವಿಗ್ರಹ ಮಾಡಿ ಕೊಟ್ಟಿದ್ದೀರಿ, ನಿಮ್ಮ ಕುಟುಂಬಕ್ಕೂ ಒಳ್ಳೆಯದಾಗಲಿ ಎಂಬ ಪ್ರಾರ್ಥನೆ ಸಲ್ಲಿಸಿ ಅಲ್ಲಿಂದ ನಾವು ಮಹಾಗಣಪತಿ ದೇವರನ್ನು ಮನೆಗೆ ಕರ್ಕೊಂಡು ಬರ್ತೇವೆ. ಮನೆಗೆ ಕರ್ಕೊಂಡು ಬರುವಾಗ ಅಲ್ಲಿ ಜಾಗಾಂಟೆ ಮೂಲಕ ಕರ್ಕೊಂಡು ಬರ್ತೇವೆ. ಅಲ್ಲಿ ಮಹಾಗಣಪತಿಯ ಪ್ರಾಣ ಪ್ರತಿಷ್ಠಾಪನೆ ಆಗಿರುವುದಿಲ್ಲ, ಆದರೆ ನಾವು ಜಾಗಾಂಟೆ ಹೊಡೆದು ವಿಶೇಷವಾದ ಮಂಗಲ ವಾದ್ಯಗಳಿಂದ ಮಠ ಮಂದಿರ ಮನೆಗಳಲ್ಲಿ ಗಣಪತಿಯನ್ನು ಕರ್ಕೊಂಡು ಬರ್ತೇವೆ. ಎದುರಿಗೆ ಬಂದು ಕೂಡಲೇ ಕುಂಕುಮದ ನೀರು ತೋರಿಸ್ತೇವೆ, ತೆಂಗಿನಕಾಯಿಯನ್ನು ಉವಾಳಿಸಿ ನೆಲಕ್ಕೆ ಹೊಡಿತೇವೆ. ಯಾವುದೇ ಒಂದು ಕೆಟ್ಟ ದೃಷ್ಟಿ ಇದ್ದರೆ ಹೊರಗೋಗಬೇಕು, ದೇವರ ಅನುಗ್ರಹ ದೃಷ್ಟಿ ನಮಗಿರಬೇಕು, ಮತ್ತು ಪೂಜೆ ಸಲ್ಲಿಸುವಂತಹ ಸಮಯದಲ್ಲಿ ಎಲ್ಲಿಯೂ ಕೂಡ ವಿಘ್ನ ಬರಬಾರದು ಅಂತ. ಯಾಕಂತೇಳಿದರೆ ಆ ಮಣ್ಣಿನ ಮೂರ್ತಿ ಹೂ ಹಾಕುವಾಗಲೂ ಜಾಗ್ರತೆ ಮಾಡಬೇಕು, ದಪ್ಪ 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 ಹೂವೆಲ್ಲ ಹಾಕುವುದಲ್ಲ, ಆ ಹೂವೆಲ್ಲ ಕೆಳಭಾಗದಲ್ಲಿ ಕಾಲಿನ ಭಾಗದಲ್ಲಿ ಇಡಬೇಕು. ವಿಶೇಷವಾಗಿ ಅಲಂಕಾರ ಚಂದ್ರರೂಪದಲ್ಲಿ ನಾವು ಮಾಡಿ ದೇವರಿಗೆ ಆರಾಧನೆ ಪೂಜನೆಯನ್ನು ಸಲ್ಲಿಸಬೇಕು. ಒಂದು ದಿನ ಮೊದಲೇ ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆ ಮಾಡಬೇಕು. ಗೃಹಿಣಿಯ ಕರ್ತವ್ಯ ಉಂಟು, ಅವರಿಗೆ ಅಡುಗೆ ಮನೆಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಕೆಲಸ. ಬೆಳಿಗ್ಗೆ 4 ಗಂಟೆಗೂ ಎದ್ದು ನಮ್ಮ ಮನೆಯಲ್ಲಿ ಮಹಾಗಣಪತಿ ದೇವರು ಬಂದಿದ್ದಾರೆ, ಆ ದೇವರಿಗೆ ನಾವು ಆದಷ್ಟು ವ್ಯವಸ್ಥಿತ ರೀತಿಯಲ್ಲಿ ನಾವು ನೈವೇದ್ಯಕ್ಕೆ ಅನುಕೂಲ ಮಾಡಬೇಕು ಅಂತ ಹೇಳಿಕೊಂಡು ವಿಶೇಷವಾಗಿ ತಲೆ ಸ್ನಾನ ಮಾಡಿ ಶುಭ್ರವಾದ ವಸ್ತ್ರವನ್ನು ಧರಿಸಿ ಅಲ್ಲಿ ಅಡುಗೆಯೆಲ್ಲ ಮಾಡ್ತಾರೆ. ಯಜಮಾನರ ಕರ್ತವ್ಯ ಶ್ರೀಗಂಧ, ತುಳಸಿ, ಪತ್ರೆ, ಪುಷ್ಪ ಇವೆಲ್ಲವನ್ನು ತಯಾರು ಮಾಡಿಕೊಂಡು ದೀಪಕ್ಕೆ ಅನುಕೂಲತೆಯೆಲ್ಲ ಮಾಡಿಕೊಂಡು ವೈದಿಕರು ಬರ್ತಾರೆ, ಒಂದೊಂದು ಕಡೆಯಲ್ಲಿ ಸ್ವತಃ ಅವರೇ ಮಾಡ್ತಾರೆ. ಮುಖ್ಯವಾಗಿ ಭಕ್ತಿಪೂರ್ವಕವಾಗಿ ಗಣಪತಿ ದೇವರಿಗೆ ಆರಾಧನೆ ಮಾಡುವಂಥದ್ದು. ಅಲ್ಲಿ ಪ್ರಾಣಪ್ರತಿಷ್ಠಾಪನೆ ಆಗ್ತದೆ, ಉಪಚಾರ ಪೂಜೆ ಆಗ್ತದೆ, ಪತ್ರ ಪುಷ್ಪವನ್ನು ಅರ್ಪಣೆ ಮಾಡ್ತೇವೆ. ನೈವೇದ್ಯ ಸಮಯದಲ್ಲಿ ಗೃಹಿಣಿ ಕರಿತೇವೆ ನಾವು ನೈವೇದ್ಯ ತಗೊಂಡು ಬರಬೇಕಂತ, ಅವರು ಭಕ್ತಿಯಿಂದ ನೈವೇದ್ಯ ತಗೊಂಡು ಬರ್ತಾರೆ, ದೇವರ ಎದುರುಗಡೆ ಇಡುತ್ತಾರೆ. ನಾವು ಅದಕ್ಕೆ ಬೇಕಾದಂಥ ಅನ್ನ ಪಾಯಸ ಪದಾರ್ಥಗಳು, ಲಡ್ಡು, ಚಕ್ಕುಲಿ, ಮೋದಕ, ಅಪೂಪ ಏನೆಲ್ಲ ನಮ್ಮಿಂದ ಆಗ್ತದೆ ಅದನ್ನೆಲ್ಲ ದೇವರ ಎದುರುಗಡೆ ಇಡುತ್ತೇವೆ, ದೇವರಿಗೆ ನೈವೇದ್ಯವನ್ನು ಅರ್ಪಣೆ ಮಾಡ್ತೇವೆ. ಎಲೆ ಬಡಿಸುವ ಕ್ರಮ ಉಂಟು, ಎಲೆಯಲ್ಲಿ ಪ್ರತಿಯೊಂದು ಅರ್ಪಣೆ ಮಾಡಿಕೊಂಡು ದೇವರು ಸ್ವೀಕಾರ ಮಾಡಬೇಕಂತ ಭಕ್ತಿಯಿಂದ ನಮನ ಸಲ್ಲಿಸಿ ನಂತರ ಮಂಗಳಾರತಿ ತೋರಿಸಿ ದೇವರ ಪ್ರಸಾದ ಎಲ್ಲರೂ ಪ್ರಸಾದ ರೂಪದಲ್ಲಿ ಸ್ವೀಕಾರ ಮಾಡ್ತಾರೆ. ಹಾಗೆ ರಾತ್ರಿ ಕಾಲದಲ್ಲಿಯೂ ಕೂಡ ಹಾಗೆ ಪೂಜೆಯನ್ನು ಸಲ್ಲಿಸಿ ದೇವರಿಗೆ ವಿಶೇಷವಾಗಿ ಆರಾಧನೆ ಮಾಡಿಕೊಂಡು ತದನಂತರ ವಿಸರ್ಜನೆ ಪೂಜನೆಯನ್ನು ಮಾಡ್ತಾರೆ. ಮುಖ್ಯವಾಗಿ ವಿಧಿವಿಧಾನಗಳಲ್ಲಿ ನಾನು ಹೇಳುವಂಥದ್ದು, ಒಂದು ನೈವೇದ್ಯದ ಪಾತ್ರೆ ಆದಷ್ಟು ತಾಮ್ರದ್ದು ಹಿತ್ತಾಳೆದ್ದು ಮಾಡಿದರೆ ಉತ್ತಮ ಅಂತ. ಬೆಳ್ಳಿ ಬಗ್ಗೆ ನಾನು ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ, ಅನುಕೂಲ ಇದ್ದವರು ಬೆಳ್ಳಿ ಪಾತ್ರೆಯಲ್ಲಿ ಇಡಿ, ಅನಾನುಕೂಲ ಇದ್ದವರು ತಾಮ್ರ ಪಾತ್ರೆ ಹಿತ್ತಾಳೆ ಪಾತ್ರೆ ಅದನ್ನು ಉಪಯೋಗ ಮಾಡಿ, ಅಲ್ಯೂಮಿನಿಯಂ ಮತ್ತು ಸ್ಟೀಲ್ ಪಾತ್ರೆ ಆದಷ್ಟು ಕಡಿಮೆ. ತಾವು ಮನೆಯಲ್ಲಿ ಆ ನೈವೇದ್ಯ ಸಮಯದಲ್ಲಿ ಎದುರಿಗೆ ಇಡದೆ ಇಂತಹ ಮಂಗಳಕರ
ತಾವು ಅದನ್ನು ಅನುಕೂಲ ಮಾಡಿದರೆ ಒಳ್ಳೆಯದು ಅಂತ ಈ ಸಮಯದಲ್ಲಿ ಒಂದು ಗೃಹಿಣಿಯವರಿಗೆ ನಾವು ಹೇಳುವಂಥದ್ದು. ಮಕ್ಕಳಿಗೆ ಹತ್ತಿರ ಕೂರಿಸಬೇಕು. ಆ ಪಂಚಕಜ್ಜಾಯ ಮಾಡುವಾಗ, ಪದಾರ್ಥ ಮಾಡುವಾಗ ಯಾವ ರೀತಿ ನಾವು ಮಾಡ್ತೇವೆ ಅವರು ಬರ್ಕೊಳ್ಬೇಕು. ಅವರು ಟಿ ವಿ ನೋಡೋದು ಅಥವಾ ಮೊಬೈಲಲ್ಲಿ ಇರೋದು ಅಥವಾ ಬೇರೆ ಏನೋ ಕೆಲಸದಲ್ಲಿ ಇದೆ, ಅವ್ರಿಗೆ ಗೊತ್ತಾಗೋದಿಲ್ಲ. ಮಗುವನ್ನು ಕರೆದು ಹೌದು ಆರತಿ ಬತ್ತಿ ಹಾಕಮ್ಮ, ಇಲ್ಲಿ ಬಂದು ಈ ನಾವು ಮಾಡುವಂತಹ ಪದಾರ್ಥವನ್ನೆಲ್ಲ ನೋಡಬೇಕು, ಪಂಚಕಜ್ಜಾಯನ್ನೆಲ್ಲ ನೋಡಬೇಕು, ಚಿಕ್ಕ ಮಕ್ಕಳಿಗೆ ಕರಿಬೇಕು, ಅವರಿಂದ ಏನಾಗ್ತದೆ ಅವರು ಅದನ್ನು ಮಾಡಬೇಕು. ಇದನ್ನು ನಾವು ಅನುಕೂಲತೆ ಮಾಡಿದಾಗ ಮಾತ್ರ ಮಕ್ಕಳಿಗೆ ಈ ಬಗ್ಗೆ ಎಲ್ಲವೂ ತಿಳಿಯಪಡಿಸ್ತದೆ. ನಮಗೆ ಹಿಂದೆ ನಮ್ಮ ಹಿರಿಯರು ಆ ರೀತಿಯಲ್ಲೇ ನಡೆಸ್ಕೊಂಡು ಬಂದಿದ್ದರು. ಏನೇ ಒಂದು ಕಾರ್ಯಕ್ರಮ, ಇಲ್ಲಿ ದೀಪಾವಳಿ ಬಂತು ಒಂದು ದಿನ ಮೊದಲು, ತುಳಸಿ ಹಬ್ಬ ಬಂತು ಒಂದು ದಿನ ಮೊದಲು, ಯುಗಾದಿ ಬಂತು ಒಂದು ದಿನ ಮೊದಲು ನಮ್ಮನ್ನು ಕರೆದು ಹೇಳುವಂಥದ್ದು. ಈ ರೀತಿಯಾಗಿ ನಮ್ಮ ಮಕ್ಕಳಿಗೆ ನಾವು ಹೇಳಿದಾಗ ಮಾತ್ರ ಮುಂದಿನ ಪೀಳಿಗೆಗೆ ಈ ಎಲ್ಲವೂ ಮನಸ್ಸಿಗೆ ಹೋಗ್ತದೆ, ಆ ರೀತಿಯಾಗಿ ನಡೀತಾರೆ ಮತ್ತು ಒಳ್ಳೆಯದಾಗ್ತದೆ. ಹೌದು ಗುರುಜಿ, ಮನೆಯಲ್ಲಿ ಒಬ್ಬೊಬ್ಬರು ಕೂಡ ಒಂದೊಂದು ರೀತಿಯಲ್ಲಿ ಆಚರಣೆ ಮಾಡ್ತಾರೆ ಅಂತಲೇ ಹೇಳ್ಬೋದು. ಗೃಹಿಣಿಯರು ನೈವೇದ್ಯವನ್ನು ಅರ್ಪಿಸಿ ಈ ಮೂಲಕ ಒಂದು ಆಚರಣೆ ಮಾಡ್ತಾರೆ. ಇನ್ನು ಮಕ್ಕಳು ಕೂಡ ಈಗಿನ ಕಾಲದಲ್ಲಿ ಏನಂತ ಹೇಳಿದರೆ ಎಲ್ಲರೂ ಮಕ್ಕಳು ಇನ್ನು ಒಂದು ಆಚರಣೆ ಏನಿದೆ ಅದನ್ನು ಅವರು ತಲೆಗೆ ಹಚ್ಕೊಳ್ಳೋದಿಲ್ಲ ಅಂತ ಹೇಳ್ಬೋದು. ಅದರಿಂದ ಆ ಒಂದು ಆಚರಣೆ ಏನಿದೆ ಮುಂದಿನ ಕಾಲದಲ್ಲಿ ನಶಿಸಿ ಹೋಗುವಂತಹ ಒಂದು ಘಟನೆಗಳು ಕೂಡ ನಡೀಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ಮಕ್ಕಳು ಕೂಡ ಇಂತಹ ಒಂದು ಆಚರಣೆಗಳಲ್ಲಿ ಭಾಗವಹಿಸಬೇಕಂತ ನೀವು ಹೇಳ್ತಾ ಇದ್ದೀರಾ. ಖಂಡಿತವಾಗ್ಲು ಗುರುಜಿ. ಈಗ ಇನ್ನೊಂದು ಏನಂತ ಹೇಳಿದರೆ ಶ್ರೀ ಗಣೇಶ ಚೌತಿ, ಇದರ ಒಂದು ವ್ರತದ ಮಹಿಮೆಗಳ ಬಗ್ಗೆ ತಿಳಿಸ್ಬೋದು. ವ್ರತದ ಮಹಿಮೆ ಅಂತ ನಾವು ಹೇಳುವಾಗ ಈಗ ನಾವು ಸಂಕಲ್ಪವನ್ನು ಮಾಡ್ತೇವೆ. ಅಸ್ಮಾಕಂ ಸರ್ವೇಷಾಂ ಸಹಕುಟುಂಬಾನ ಮಹಾಜನಾನ ಕ್ಷೇಮ ಸ್ಥೈರ್ಯ ವೀರ್ಯ ವಿಜಯ ಆಯುಹು ಆರೋಗ್ಯ ಐಶ್ವರ್ಯ ಅಭಿವೃದ್ಧಿಯರ್ಥ. ಇದು ಸಂಸ್ಕೃತ ವಾಕ್ಯ. ನಮಗೂ ಒಳ್ಳೆಯದಾಗಬೇಕು, ನಮ್ಮ ಕುಟುಂಬಕ್ಕೂ ಒಳ್ಳೆಯದಾಗಬೇಕು. ನಮ್ಮ ಮಹಾಜನ ಅಂತ ಹೇಳಿದರೆ ಯಾರು? ಈಗ ನಾವು ಬೇಕಾದಂತಹ ವಸ್ತು ದೇವರಿಗೆ ಅರ್ಪಣೆ ಮಾಡ್ಬೋದು. ತೆಂಗಿನ ಮರವನ್ನು ಹತ್ತುವುದು ಯಾರು? ಆ ತೆಂಗಿನ ಕಾಯಿ ತೆಗೆಯುವುದು ಯಾರು? ವಿಶೇಷವಾಗಿ ರೈತರು ಗದ್ದೆಯಲ್ಲಿ ವಿಶೇಷವಾಗಿ ಆ ಭತ್ತವನ್ನು ಅದಕ್ಕೆ ಬೇಕಾದಂತಹ ವ್ಯವಸ್ಥೆ ಅಕ್ಕಿ ಮುಖಾಂತರ ನಮಗೆ ನೀಡ್ತಾರೆ. ಹಾಲು ಗೋಶಾಲೆಯಲ್ಲಿ ನಮಗೆ ಈಗ ಪ್ಯಾಕೆಟಾಗಿ ಹಾಲು ಬರ್ತದೆ ಹೌದು, ಆದರೆ ಆ ಗೋಶಾಲೆಯಲ್ಲಿ ಗೋಪಾಲಕರು ಅಲ್ಲಿ ಸೇವೆ ಮಾಡುವಂಥವರು ಎಲ್ಲರಿಗೂ ಒಳ್ಳೆಯದಾಗಬೇಕು ಎಂಬ ಒಂದು ಸಂಕಲ್ಪವನ್ನು ಇಟ್ಟಾಗ ಮಾತ್ರ ನಾವು ಮಾಡಿದಂತಹ ವ್ರತಕ್ಕೆ ವಿಶೇಷವಾದ ಫಲ ನಮಗೆ ಸಿಗ್ತದೆ. ವರಿಸಿದ್ಧಿ ವಿನಾಯಕ ವ್ರತ, ಗೌರಿ ವ್ರತ, ಕೃಷ್ಣ ಜನ್ಮಾಷ್ಟಮಿ ವ್ರತ, ನಾಗರಪಂಚಮಿ ವ್ರತ, ಮಂಗಲ ಗೌರಿ ವ್ರತ, ವರಮಹಾಲಕ್ಷ್ಮಿ ವ್ರತ, ಆ ಪ್ರತಿಯೊಂದು ವ್ರತವು ವ್ರತ ನಿಯಮದಂತೆ ನಾವು ನಡಿಬೇಕು. ವ್ರತ ಅಂದರೆ ಏನು? ನಿಯಮದಂತೆ ನಾವು ನಡಿಬೇಕು ಮತ್ತು ಎಲ್ಲರಿಗೆ ಒಳ್ಳೆಯದಾಗಬೇಕೆಂಬ ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ಆವಾಗ ಮಾತ್ರ ನಾವು ಮಾಡಿದಂತಹ ಕಾರ್ಯಕ್ರಮಕ್ಕೆ ವಿಶೇಷವಾದ ದೇವರ ಅನುಗ್ರಹ ಆಗ್ತದೆ ಮತ್ತು ಲೋಕ ಸಮಸ್ತ ಸುಖಿನೊಬ್ಬವಂತು. ನಮಗೊಬ್ಬರಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಒಳ್ಳೆಯದಾಗಬೇಕು. ಈ ಪ್ರಾರ್ಥನೆ ಸಲ್ಲಿಸಿದಾಗ ಆ ವ್ರತಕ್ಕೆ ಮಾಡಿದಂತಹ ಪೂಜನೆಗೆ ಮಹತ್ವ ಇನ್ನೂ ಕೂಡ ಹೆಚ್ಚಾಗ್ತದೆ. ಗಣೇಶ ಚೌತಿ ಅಂತ ಹೇಳಿದ ತಕ್ಷಣ ಹಲವಾರು ದಂತಕಥೆಗಳಿವೆ. ಈ ಒಂದು ಚೌತಿಯನ್ನು ಆಚರಣೆ ಮಾಡುವ ಹಿಂದೆ ಹಲವಾರು ಕಥೆಗಳಿವೆ. ಈ ಒಂದು ಹಿನ್ನೆಲೆ ಬಗ್ಗೆ ನಮಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಳ್ಬೋದಾ? ನಿಜವಾಗಿ ಯಾಕಂತ ಹೇಳಿದರೆ ಕಥಾಭಾಗವನ್ನು ನಾವು ನೋಡಲಿಕ್ಕೆ ಹೋಗುವಾಗ ಪ್ರತಿಯೊಬ್ಬರು ಕೇಳುವಂತಹದ್ದು ಚೌತಿಯ ಚಂದ್ರನ ದರ್ಶನದಿಂದ ಅಪವಾದ ಬರ್ತದೆ ಅಂತ ಒಬ್ಬರು ಹೇಳ್ತಾರೆ. ಅದು ಖಂಡಿತವಾಗ್ಲೂ ಎಲ್ಲರೂ ಕೂಡ ಹೇಳ್ತಾರೆ ಹೇಳ್ತಾರೆ ಚೌತಿಯ ಒಂದು ರಾತ್ರಿಯಲ್ಲಿ ನಾವು ಚಂದ್ರನ ನೋಡಬಾರ್ದು ಅಂತ ಹೇಳಿ ಅಪವಾದವಾಗ್ತದೆ ಅಂತ ಹೇಳಿ. ಸತ್ಯಲೋಕದಿಂದ ಚಂದ್ರಲೋಕಕ್ಕೆ ಮಹಾಗಣಪತಿ ದೇವರು ಬರುವಂತಹ ಸಮಯದಲ್ಲಿ ಆದಂತಹ ವಿಚಾರ. ಏನೋ ಒಂದು ಮದದಿಂದ ಚಂದ್ರ ಮಹಾಗಣಪತಿ ದೇವರನ್ನು ಒಂದು ಯಾವ ರೀತಿಯಲ್ಲಿ ಹೀಯಾಡಿಸ್ಲಿಕ್ಕೆ ಆಗ್ತದೆ ಆ ರೀತಿಯಾಗಿ ಒಂದು ಮಾತನ್ನು ಗರ್ವದಿಂದ ಅಪ್ಪಿತಪ್ಪಿ ಹೇಳಿಬಿಡ್ತಾರೆ. ಅಂತಹ ಸಮಯದಲ್ಲಿ ಮಹಾಗಣಪತಿ ದೇವರು ಚಂದ್ರನಿಗೆ ನೀಡಿದಂತಹ ಶಾಪ, ನಾವು ಯಾವಾಗಲೂ ಹೇಳ್ತೇವೆ ಪೂರ್ಣಮಿ ಚಂದ್ರ ನೋಡಬೇಕು, ಆ ಪೂರ್ಣಮಿ ಚಂದ್ರ ದರ್ಶನದಿಂದ ನಮ್ಮ ಜೀವನದಲ್ಲಿ ಪೂರ್ಣ ಫಲ ಸಿಗ್ತದೆ, ದಿನವೂ ಸೂರ್ಯದೇವರನ್ನು ವಂದನೆ ಮಾಡಬೇಕು, ಚಂದ್ರದೇವರನ್ನು ವಂದನೆ ಮಾಡಬೇಕು, ನವಗ್ರಹಗಳಿಗೆ ವಂದನೆ ಮಾಡಬೇಕು, ಜನ್ಮ ಕೊಟ್ಟಂತಹ ತಂದೆ ತಾಯಿಗೆ ವಂದನೆ ಮಾಡಬೇಕು, ಕಲ್ಪವೃಕ್ಷ ತುಳಸಿ ಗೋಮಾತೆ ವಂದನೆ ಮಾಡಬೇಕು ಅಂತ ಹೇಳ್ತೇವೆ. ಆ ಮಹತ್ವ ಎಷ್ಟುಂಟಂತ ಹೇಳಿದರೆ ಆ ಒಂದು ದರ್ಶನದಿಂದ ವಂದನೆಯಿಂದ ನಮ್ಮ ಜೀವನದಲ್ಲಿ ಯಾವಾಗಲೂ ಬೆಳಕಾಗ್ತದೆ. ಆದರೆ ಚೌತಿ ಚಂದ್ರನ ದರ್ಶನದಿಂದ ಅಪವಾದ ಬರ್ತದೆ, ಏನೂ ತಪ್ಪು ಮಾಡದಿದ್ದರೂ ಅಪವಾದ ಬರ್ತದೆ.
ಎಂಬ ವಿಚಾರ ಆ ಸಮಯದಲ್ಲಿ ಗಣಪತಿ ದೇವರು ಕೊಟ್ಟಂತಹ ಶಾಪದಿಂದ ಚಂದ್ರನಿಗೆ ಬರ್ತದೆ. ಆದರೆ ಚಂದ್ರನು ತದನಂತರ ಪುನಃ ಗಣಪತಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾನೆ, ನಂದು ತಪ್ಪಾಯಿತು, ಏನೋ ಒಂದು ಗರ್ವದಿಂದ ನಾನು ಹೇಳಿದೆ, ನನ್ನನ್ನು ಈ ಸಮಯದಲ್ಲಿ ಮುಂದೆ ಯಾರಿಗೂ ಇಂತಹ ಒಂದು ತೊಂದರೆ ಬರಬಾರದು ಅಂತ ಮಾತಾಡಿದಾಗ ಆ ಸಮಯದಲ್ಲಿ ಹೇಳಿದಂತಹ ಒಂದು ಮಾತುಂಟು, ಪ್ರತಿಯೊಬ್ಬರಿಗೆ ಗೊತ್ತುಂಟದು, ಸಮಂತಕ ಮಣಿಕಥಾಭಾಗ. ಆ ಕೃಷ್ಣ ಪರಮಾತ್ಮನ ಆ ಒಂದು ವಿಶೇಷವಾದ ಕಥಾಭಾಗವನ್ನು ನಾವು ಕೇಳುವುದರಿಂದ ಎಲ್ಲ ಅಪವಾದಗಳು ದೂರ ಆಗ್ತದೆ, ಇಷ್ಟಾರ್ಥ ಸಿದ್ಧಿ ಆಗ್ತದೆ. ಈ ವಿಚಾರವನ್ನು ಆ ಚೌತಿ ಚಂದ್ರನ ದರ್ಶನದಿಂದ, ಆ ಸಮಂತಕ ಮಣಿಯ ಒಂದು ಕಥಾಭಾಗ ಕೇಳುವುದರಿಂದ ಎಲ್ಲ ಕಷ್ಟ ಪರಿಹಾರ ಆಗ್ತದೆ ಎಂಬ ಪೌರಾಣಿಕ ಕಥೆ ಉಂಟು. ಹೌದು, ಎಲ್ಲಾದರೂ ಅಪ್ಪಿತಪ್ಪಿ ಚಂದ್ರನನ್ನು ನೋಡಿಬಿಟ್ರು ಆವಾಗ ಏನು ಮಾಡಬೇಕು? ಈ ಒಂದು ಕಥಾಭಾಗವನ್ನು ಓದು, ಈ ಕಥಾಭಾಗ ಓದಬಹುದು. ಕಥಾಭಾಗ ಓದಲಿಕ್ಕೆ ಅವರಿಗೆ ಅನಾನುಕೂಲ ಆದ ಪಕ್ಷದಲ್ಲಿ ಗಣಪತಿ ದೇವರ ಸನ್ನಿಧಾನದಲ್ಲಿ ವಿಶೇಷವಾಗಿ 21 ನಮಸ್ಕಾರಗಳನ್ನು ಅರ್ಪಣೆ ಮಾಡಿಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡುವಂಥದ್ದು. ಸಮಂತಕಮಣಿ ಕಥಾಭಾಗ ಓದಲಿಕ್ಕೆ ಆಗಲಿಲ್ಲ, ಆದರೆ ನನ್ನಿಂದ ನಮನವನ್ನು ನಾನು ಅರ್ಪಣೆ ಮಾಡ್ತೇನೆ. ಯಾನಿ ಕಾನಿಚ ಪಾಪಾನಿ ಜನ್ಮಾಂತರ ಕೃತಾನಿಚ ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣ ಪದೇ ಪದೇ. ಆ ನಮಸ್ಕಾರದಿಂದ ಎಲ್ಲ ಆ ದೋಷ ದೂರವಾಗಿ ಅವರ ಜೀವನದಲ್ಲಿ ಒಳ್ಳೆಯದಾಗ್ತದೆ ಎಂಬ ವಿಚಾರಕ್ಕೂ ನಮ್ಮ ಹಿರಿಯರು ಹೇಳಿದ್ದಾರೆ. ಆಯಿತು ಗುರುಜಿ, ಇನ್ನು ಗಣೇಶ ಚೌತಿ ಅಂತ ಹೇಳಿದ ತಕ್ಷಣ ರಂಗ ಪೂಜೆಗಳನ್ನು ವಿಶೇಷವಾಗಿ ಮಾಡ್ತಾರೆ, ಇದ್ರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ದೇವರಿಗೆ ನಾವು ಪೂಜೆ ಸಲ್ಲಿಸುವಾಗ ಒಂದು ಹಣ್ಣು ಕಾಯಿಯನ್ನು ನಾವು ತಗೊಂಡು ಹೋಗ್ತೇವೆ. ಆ ಹಣ್ಣು ಕಾಯಿ ತಗೊಂಡು ಹೋಗುವಂತಾಗ ಎಲ್ಲರಿಗೂ ಹೇಳುವಂಥದ್ದು, ತಾವು ಒಂದು ಚೀಲದಲ್ಲಿ ತಗೊಂಡು ಹೋಗ್ತೀರಿ ಸತ್ಯ, ಆದರೆ ಆ ದೇವಸ್ಥಾನದ ಹತ್ತಿರ ಹೋಗುವಾಗ ಒಂದು ಹರಿವಾಣದಲ್ಲಿ ಇಟ್ಟು ತೆಗೆದುಕೊಂಡು ಹೋಗಬೇಕು. ಆ ಕವರಿನಲ್ಲಿ ಆ ಚೀಲದಲ್ಲಿ ಹಾಕಿ ನಾವು ಈ ರೀತಿಯಾಗಿ ತೆಗೆದುಕೊಂಡು ಹೋಗದೆ ಹರಿವಾಣದಲ್ಲಿ ಇಟ್ಟು, ದೇವರೇ ನಿನ್ನ ಸನ್ನಿಧಾನದಲ್ಲಿ ಬಂದಿದ್ದೇನೆ, ಹಣ್ಣು ಕಾಯಿಯನ್ನು ಅರ್ಪಣೆ ಮಾಡಿದ್ದೇನೆ, ನಮಗೆ ಅನುಗ್ರಹ ಮಾಡಬೇಕು ಅಂತ ಇದು ಆರಂಭದಲ್ಲಿ ನಾನು ಜನರಿಗೆ ಹೇಳುವಂಥದ್ದು. ರಂಗ ಪೂಜೆ ಅಂತ ಹೇಳಿದರೆ ದೇವರಿಗೆ 21 ಪಂಚಕಜ್ಜಾಯ ರಾಶಿಗಳನ್ನು ನಾವು ಅರ್ಪಣೆ ಮಾಡುವಂಥದ್ದು, 21 ಮಹಾಗಣಪತಿ ದೇವರ ಮಂತ್ರವನ್ನು ಪಠನೆ ಮಾಡುವಂಥದ್ದು. ಆ ರಾಶಿಯಲ್ಲಿ ತಾಂಬೂಲ, ಕಬ್ಬು, ಅಪೂಪ, ಪುಷ್ಪ, ಬಾಳೆಹಣ್ಣು ಇವನ್ನೆಲ್ಲ ಇಟ್ಟು ಆ ಮಹಾಗಣಪತಿ ದೇವರ ರೂಪವನ್ನು ಅರ್ಥಾತ್ ಮನಸ್ಸಲ್ಲಿ ಚಿಂತನೆ ಮಾಡಿಕೊಂಡು ಆ ರಾಶಿಗೆ ಪೂಜನೆ ಮಾಡಿಕೊಂಡು ದೇವರಿಗೆ ಅರ್ಪಣೆ ಮಾಡಿ ಇಂದು ನಾವು ರಂಗ ಪೂಜೆಯನ್ನು ಅರ್ಪಣೆ ಮಾಡಿದ್ದೇವೆ. ನಮಗೆಲ್ಲರಿಗೂ ಸನ್ಮಂಗಲ ಆಗಬೇಕು. ನಾವು ದೇವರಿಗೆ ಏನು ನೀಡಿದ್ದೇವೆ ಅದು 10 ಪಟ್ಟಲ್ಲ, 100 ಪಟ್ಟಲ್ಲ, 1000 ಪಟ್ಟು ಪುನಃ ನಮಗೆ ಸಿಗ್ತದೆ. ಮತ್ತು ಏನು ನಾವು ಅರ್ಪಣೆ ಮಾಡಿದ್ದೇವೆ ಪುನಃ ಅದು ಸಮೃದ್ಧಿಯಾಗ್ತದೆ. ಆ ಪಂಚಗಜ್ಜಾಕ್ಕೆ ಅರ್ಪಣೆ ಮಾಡುವಂಥದ್ದು ಒಂದು ಜೇನುತುಪ್ಪ ಇದೆ. ಜೇನುತುಪ್ಪ ನಮ್ಮಿಂದ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆ ಜೇನು ನೊಣಗಳು ಹೂವಿನ ಮಕರಂದವನ್ನು ತೆಗೆದು ಅನುಕೂಲ ರೀತಿಯಲ್ಲಿ ಜೇನಾಗ್ತದೆ. ತುಪ್ಪವೂ ಹಾಗೆ, ನಾವು ಗೋಮಾತೆಯ ಹಾಲಿನಿಂದ ಅದಕ್ಕೆ ಎಲ್ಲ ಸಂಸ್ಕಾರ ಮಾಡಿಕೊಂಡು ತುಪ್ಪ ಸಿಗ್ತದೆ. ಇಂಥವನ್ನು ನಾವು ಒಟ್ಟು ಮಾಡಿಕೊಂಡು ಪಂಚಕಜ್ಜಾಯ ಮಾಡಿ ಅರ್ಪಣೆ ಮಾಡಿದಾಗ ಅಲ್ಲಿ ನಾವು ದೇವಿಗೆ ಅರ್ಪಣೆ ಮಾಡಿದ್ದೇವೆ ಅದು ಪುನಃ ಸಮೃದ್ಧಿಯಾಗಿ ಪ್ರಕೃತಿಯಲ್ಲಿ ಅನುಕೂಲ ಆಗ್ತದೆ. ಈ ರಂಗ ಪೂಜೆಯ ವಿಶೇಷ ಈ ರೀತಿಯಾಗಿ ಉಂಟು. ಹೌದು ಗುರುಜಿ, ಈಗ ಗಣೇಶ ಚೌತಿ ಅಂತ ಹೇಳಿದ ತಕ್ಷಣ ಗಣೇಶ ಚೌತಿ ಅಂತ ಮಾತ್ರ ಅಲ್ಲ, ಈಗ ಯಾವುದೇ ಒಂದು ಪೂಜೆ ಆಗಿರ್ಬೋದು ಪ್ರಥಮವಾಗಿ ಗಣಪತಿಯನ್ನು ಪೂಜಿಸ್ತಾರೆ, ಆರಾಧಿಸ್ತಾರೆ, ಇದು ಯಾಕೆ? ಚಿಕ್ಕ ಮಕ್ಕಳಿಗೆ ವಿದ್ಯಾಭ್ಯಾಸ ಆರಂಭ ಆಗುವಂತಹ ಸಮಯದಿಂದ ಆ ಮಗುವಿಗೆ ಒಂದು ಉಪನಯನವಾಗಲಿ, ವಿವಾಹ ಕಾರ್ಯವಾಗಲಿ, ಅಥವಾ ಒಂದು ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸದ ಸಮಯದಲ್ಲಿ ಮುಂದೆ ಮಂಗಲ ಕಾರ್ಯಗಳಲ್ಲಿ ಅಥವಾ ಮನೆಯಲ್ಲಿ ನಡೆಯುವಂತಹ ಒಂದು ಗಣಹೋಮವಾಗಲಿ, ವ್ರತವಾಗಲಿ, ಒಂದು ಗೃಹಪ್ರವೇಶವಾಗಲಿ, ನಾಗದೇವರ ಪ್ರತಿಷ್ಠೆಯಾಗಲಿ, ನಾಗಮಂಡಲವಾಗಲಿ, ರಥೋತ್ಸವವಾಗಲಿ, ಪ್ರತಿಯೊಂದಕ್ಕೂ ಆರಂಭದಲ್ಲಿ ಗಣಪತಿ ಪೂಜನೆ ಸಲ್ಲಿಸಿಯೇ ಆರಂಭ. ನಾವು ಧ್ಯಾನ ಮಾಡುವಾಗಲೇ ಹೇಳ್ತೇವೆ, ಶಂಖ ಚಕ್ರ ಗದಾ ಪದ್ಮ ಧರಂ ನಾರಾಯಣಂ ಹರಿಂ ಆವಾಹಯಾಮಿ ವಿಘ್ನೇಶಂ ಅಂತ ಶ್ಲೋಕವನ್ನು ಹೇಳಿ ಮಹಾಗಣಪತಿ ದೇವರಿಗೆ ಪೂಜನೆಯನ್ನು ಮಾಡಿ ಸಕಲ ಕಾರ್ಯೇಷು ನಿರ್ವಿಘ್ನತಾ ಸಿದ್ಧ್ಯರ್ಥಂ ಮಹಾಗಣಪತಿ ಪೂಜಾರಾಧನೇನ ಭಗವಾನ್ ವಿಶ್ವಂಬರ ರೂಪಿ ಮಹಾಗಣಪತಿ ಪ್ರಿಯತಾಂ.
ಎಲ್ಲ ಕಾರ್ಯ ನಿರ್ವಿಘ್ನವಾಗಿ ನಡೀಬೇಕು, ದೇವರ ಅನುಗ್ರಹ ಪರಿಪೂರ್ಣವಾಗಿ ನಮಗೆ ಸಿಗಬೇಕು. ಒಂದು ರಥೋತ್ಸವ ಅಂತ ಹೇಳಿದ ಕೂಡಲೇ ಆ ರಥದಲ್ಲಿ ದೇವರನ್ನು ಕೂರಿಸಿ ಇಡೀ ಒಂದು ಗ್ರಾಮಕ್ಕೆ ಅಥವಾ ಆ ಒಂದು ಬೀದಿಯಲ್ಲಿ ದೇವರನ್ನು ರಥವನ್ನು ತಗೊಂಡು ಹೋಗ್ತೇವೆ. ಅಲ್ಲಿಯೂ ಕೂಡ ಗಣಪತಿಯ ಮೊದಲು ಸ್ತುತಿ ಮಾಡ್ತೇವೆ. ಎಲ್ಲ ಕಾರ್ಯ ನಿರ್ವಿಘ್ನವಾಗಿ ಆಗಬೇಕಂತ. ಹಾಗೆ ಪ್ರತಿಯೊಂದು ಕಾರ್ಯಕ್ಕೂ ಗಣಪತಿಯ ಪೂಜನೆ ಪ್ರಥಮವಾಗಿ ನಾವು ಸಲ್ಲಿಸುವಂಥದ್ದು. ಆದರೆ ಚೌತಿ ಹಬ್ಬದ ಸಮಯದಲ್ಲಿ ನಾವು ಏಕದಂತಂ ಶೂರ್ಪಕರ್ಣಂ ಗಜಭಕ್ತರಂ ಚತುರ್ಭುಜಂ ಅಂತ ಹೇಳ್ತೇವೆ. ಅದೇ ಪ್ರತಿದಿನವೂ ನಾವು ವಿಶೇಷ ಪೂಜೆ ಸಲ್ಲಿಸುವಾಗ ಗಣಪತಿ ದೇವರಿಗೆ ಶಂಖಚಕ್ರ ಗದಾ ಪದ್ಮ ಧರಂ ನಾರಾಯಣಂ ಹರಿಂ ಆ ಧ್ಯಾನವನ್ನು ಮಾಡಿ ಮಹಾವಿಷ್ಣುವಿನ ವಿಶೇಷವಾದ ಪ್ರಾರ್ಥನೆಯನ್ನು ಸಲ್ಲಿಸಿ ನಾವು ಗಣಪತಿ ಪೂಜನೆ ಮಾಡ್ತೇವೆ. ಕೊನೆಯಲ್ಲಿ ಶ್ರೀಕೃಷ್ಣಾರ್ಪಣಮಸ್ತು ಅಂತ ಹೇಳ್ತೇವೆ. ಆದ್ದರಿಂದ ಗಣಪತಿ ಪೂಜನೆ ಎಲ್ಲ ಕಾರ್ಯಕ್ಕೂ ಪ್ರಥಮವಾಗಿ ನಡೀಬೇಕು, ನಮ್ಮ ಎಲ್ಲ ಕಾರ್ಯವೂ ನಿರ್ವಿಘ್ನವಾಗಿ ನಡೀತದೆ. ಓಕೆ ಗುರುಜಿ, ಈಗ ಯಾವುದೇ ಒಂದು ಕಾರ್ಯ ಆಗಿರ್ಬೋದು ಅದಕ್ಕೆ ಗಣಪತಿಯನ್ನು ಆರಾಧಿಸಬೇಕು. ಮೊದಲಿದಾಗಿ ಪ್ರಥಮವಾಗಿ ಗಣಪತಿಯನ್ನು ಆರಾಧಿಸಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಹೌದು ಗುರುಜಿ, ಇನ್ನು ಆವಾಗ ತಾನೇ ನೀವು ರಂಗಪೂಜೆ ಬಗ್ಗೆ ಆ ಒಂದು ಮಹತ್ವದ ಬಗ್ಗೆ ತಿಳಿಸ್ಕೊಟ್ರಿ. ಇದೀಗ ಮೂಡು ಗಣಪತಿ ಪೂಜೆ, ಈ ಒಂದು ಗಣೇಶ ಚತುರ್ಥಿಯಲ್ಲಿ ಮೂಡು ಗಣಪತಿ ಪೂಜೆಯನ್ನು ಹೆಚ್ಚಾಗಿ ಮಾಡ್ತಾರೆ, ಇದರ ಬಗ್ಗೆ ಇದರ ವಿಶೇಷತೆ ಬಗ್ಗೆ ತಿಳಿಸ್ಕೊಡ್ಬೋದಾ? ನಾವು ಆ ತೆಂಗಿನಕಾಯಿಯ ರಾಶಿಯಲ್ಲಿ ಸುಂದರವಾದ ಅಲಂಕಾರವನ್ನು ಮಾಡಿ ಆ ರಾಶಿಯಲ್ಲಿ ಗಣಪತಿ ದೇವರನ್ನು ನೋಡಿ ನಾವು ಪೂಜನೆ ಮಾಡುವಂಥದ್ದು. ಈಗ 101 ತೆಂಗಿನಕಾಯಿ, 108 ತೆಂಗಿನಕಾಯಿ, 125 ತೆಂಗಿನಕಾಯಿ, ಅದಕ್ಕಿಂತ ಹೆಚ್ಚು ತೆಂಗಿನಕಾಯಿಯನ್ನು ಹಳದಿ ನೀರಿನಿಂದ ತೊಳೆದು ಅದನ್ನು ಒಡೆದು ಅದನ್ನು ದೇವರ ಎದುರುಗಡೆ ರಾಶಿಯನ್ನು ಹಾಕಿ ಆ ರಾಶಿಯಲ್ಲಿ ಮಹಾಗಣಪತಿ ದೇವರ ಪೂಜನೆಯನ್ನು ಮಾಡಿಕೊಂಡು ವಿಶೇಷವಾಗಿ ಅಷ್ಟೋತ್ತರವನ್ನು ಪೂಜನೆಯನ್ನು ಅರ್ಪಣೆ ಮಾಡಿಕೊಂಡು ದೇವರ ಹತ್ರ ನಾವು ಪ್ರಾರ್ಥನೆ ಮಾಡುವಂಥದ್ದು. ತೆಂಗಿನಕಾಯಿ ಪರಮಾತ್ಮ ಸನ್ನಿಧಾನದಲ್ಲಿ ಅರ್ಪಣೆ ಮಾಡಿದ್ದೇವೆ, ಮೂಡು ಗಣಪತಿ ರೂಪದಲ್ಲಿ ಅರ್ಪಣೆ ಮಾಡಿದ್ದೇವೆ, ದೇವರು ಸ್ವೀಕಾರ ಮಾಡಬೇಕು, ನಮ್ಮನ್ನು ಅನುಗ್ರಹ ಮಾಡಬೇಕು. ಆ ತೆಂಗಿನಕಾಯಿ 125 ಆದರೆ 250 ಒಣೆ ಆಯಿತು. ಮೊದಲು ವೈದಿಕರಿಗೆ ನೀಡಿ ನಂತರ 10 ಸಮಸ್ತರಿಗೆ ನೀಡಿ ಎಲ್ಲ ಭಕ್ತಾದಿಗಳಿಗೆ ಒಂದೊಂದು ಫಲವನ್ನು ನೀಡುತ್ತಾರೆ. ಅವರು ಅದನ್ನು ಸಂತೋಷದಿಂದ ತಗೊಂಡು ಹೋಗಿ ಮನೆಯಲ್ಲಿ ಅನುಕೂಲವಾಗಿ ಅದನ್ನು ಅನುಕೂಲಿಸುತ್ತಾರೆ. ಮುಖ್ಯವಾಗಿ ಮೂಡು ಗಣಪತಿ ಮತ್ತು ರಂಗಪೂಜನೆಯ ವಿಶೇಷ ಪ್ರಕೃತಿಯಲ್ಲಿ ಇರುವಂಥದ್ದನ್ನು ದೇವರ ಸನ್ನಿಧಿಯಲ್ಲಿ ಇಟ್ಟು ದೇವರು ಅದನ್ನು ನೋಡಬೇಕು, ಇನ್ನೂ ಕೂಡ ಸಮೃದ್ಧಿ ಆಗಬೇಕು. ಈಗ ನಾವು ಮನೆಯಲ್ಲಿ ಒಂದು ಆಭರಣ ತರ್ತೇವೆ, ದೇವರ ಸನ್ನಿಧಾನದಲ್ಲಿ ಇಡ್ತೇವೆ, ದೇವರ ಅನುಗ್ರಹ ದೃಷ್ಟಿ ಅದರ ಮೇಲೆ ಬೀಳಬೇಕು ಅಂತ. ಹಾಗೆ ಒಂದು ವಾಹನ ತರ್ತೇವೆ, ಅದಕ್ಕೆ ಗಂಧ ಪ್ರಸಾದ ಹಚ್ಚುತ್ತೇವೆ. ಹಾಗೆ ಈ ರಾಶಿಯಲ್ಲಿ ದೇವರ ಒಂದು ದೃಷ್ಟಿ, ಅನುಗ್ರಹ ದೃಷ್ಟಿ ಮತ್ತು ಇದರಿಂದ ಸಮೃದ್ಧಿ, ಈ ಎಲ್ಲ ಸಂದೇಶಗಳು ಮೂಡು ಗಣಪತಿ ಮತ್ತು ರಂಗಪೂಜೆಯಲ್ಲಿ ಉಂಟು. ಗುರುಜಿ, ನೀವು ಮೂಡು ಗಣಪತಿ ಪೂಜೆ ಹಾಗೂ ರಂಗಪೂಜೆಗಳ ಬಗ್ಗೆ ವಿಸ್ತಾರವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಇದೀಗ ಗಣಪತಿ ಅಂತ ಹೇಳಿದ ತಕ್ಷಣ ಆತನಿಗೆ ಹಲವಾರು ಹೆಸರುಗಳಿವೆ, ಗಜಾನನ, ಮೂಷಿಕ ವಾಹನ, ಹೀಗೆ ಹಲವಾರು ಹೆಸರುಗಳಲ್ಲಿ ಆತನನ್ನು ಕರೀತಾರೆ ಹಾಗೆ ಆರಾಧಿಸ್ತಾರೆ, ಇದ್ರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಮುಖ್ಯವಾಗಿ ಮಹಾಗಣಪತಿ ದೇವರ ಒಂದು ನಾವು ಗಣಹೋಮ ಅಂತ ಮಾಡ್ತೇವೆ. ಗಣಹೋಮ ಮಾಡುವಂತಹ ಸಮಯ ಬೆಳಿಗ್ಗೆ ಪ್ರಾತಃ ಕಾಲದಿಂದ ಮಧ್ಯಾಹ್ನದ ಒಳಗೆ. ಅಲ್ಲಿ ನಾವು ಬಾಲಗಣಪತಿ ಹವನ ಅಂತ ಮಾಡ್ತೇವೆ. ಬಾಲಗಣಪತಿಯ ಹವನ ಸೂರ್ಯ ಉದಯದ ಮೊದಲು, ನಾವು ಷಟ್ಪಂಚ ಅರುಣೋದಯ ಅಂತ ಹೇಳ್ತೇವೆ. 4 ಗಂಟೆಯಿಂದ 6 ಗಂಟೆಯ ಒಳಗೆ ಬಾಲಗಣಪತಿ ಹವನ ಮಾಡಿಕೊಂಡು ದೇವರ ಹತ್ರ ಪ್ರಾರ್ಥನೆ ಮಾಡ್ತೇವೆ. ಈಗ ನಾವು ಗಣಪತಿಯ ಹೆಸರು ಹೇಳುವಾಗ ಸುಮುಖಶ್ಚೈಕ ತಂತಶ್ಚ ಕಪಿಲೋ ಗಜ ಕರ್ಣಕಃ ಲಂಬೋದರಶ್ಚ ವಿಕಟೋ ವಿಘ್ನನಾಶೋ ಗಣಾಧಿಪಃ ಧೂಮ್ರಕೇತುರು ಗಣಾಧ್ಯಕ್ಷೋ ಬಾಲಚಂದ್ರೋ ಗಜಾನನಃ ದ್ವಾದಶಯಿತಾನಿ ನಾಮಾನಿ ಎಪ್ಪಟೆ ಚಡುಯಾದಕ್ಕೆ. ಒಂದು ಸಲ ನಾವು ಹೇಳುವಂಥದ್ದು, ನಾವು ಕೇಳುವಂಥದ್ದು. ಅದರಿಂದ ನಮ್ಮ ಈ ಜನ್ಮದ, ಪೂರ್ವ ಜನ್ಮದ, ಜನ್ಮ ಜನ್ಮಾಂತರದ, ನಮ್ಮಿಂದ, ನಮ್ಮ ಮಕ್ಕಳಿಂದ, ನಮ್ಮ ಹಿರಿಯರಿಂದ, ನಮ್ಮ ಪೂರ್ವಿಕರಿಂದ ಏನಾದರೂ ಜ್ಞಾನತೋ ಅಜ್ಞಾನತೋ ತಪ್ಪಾಗಿದ್ದಲ್ಲಿ ಈ ಹೆಸರನ್ನು ಕೇಳಿದರೆ ಸಾಕು, ಪಠನ ಮಾಡಿದರೆ ಸಾಕು, ನಮ್ಮ ಎಲ್ಲ ಕಷ್ಟ ಪರಿಹಾರ ಆಗ್ತದೆ. ಈಗ ನಾವು ಅಥರ್ವ ಶೀರ್ಷ ಪಠನೆ ಮಾಡುವಾಗ ನಮೋ ವ್ರಾತಪತಯೆ, ನಮೋ ಗಣಪತಯೆ, ನಮ ಪ್ರಮತಪತಯೆ, ನಮಸ್ತೆ ಅಸ್ತು ಲಂಬೋದರಾಯ ಏಕದಂತಾಯ ವಿಘ್ನನಾಶಿನಿ ಶಿವಸುತಾಯ ಶ್ರೀ ವರದ ಮೂರ್ತಯೇ ನಮಃ ಅಂತ ನಾವು ಮಂತ್ರ ಹೇಳ್ತೇವೆ.
ಈ ಮಂತ್ರದ ಒಂದು ವಿಶೇಷ ಏನಂತ ಹೇಳಿದರೆ, ನಾವು ಹೇಳಿದ್ದು ಜನರು ಕೇಳುವಂತಾಗಬೇಕು, ಪಠನ ಮಾಡುವಂತಾಗಬೇಕು. ಅದಕ್ಕೋಸ್ಕರವೇ ದೇವರ ನಾವು ಗಣಪತಿಯ ಸಹಸ್ರನಾಮವೂ ಉಂಟು, ಅಷ್ಟೋತ್ತರಗಳ ಮಂತ್ರವೂ ಉಂಟು, ಏಕವಿಂಶತಿ ಹೆಸರುಗಳೂ ಉಂಟು. ಇವೆಲ್ಲವೂ ಮಹತ್ವಪೂರ್ಣವಾದ ಅದರಲ್ಲಿ ವಿಚಾರಗಳುಂಟು. ಆದ್ದರಿಂದ ದೇವರ ಒಂದು ಮಹಾಗಣಪತಿ ದೇವರ ವಿಶೇಷವಾದ ನಾಮಗಳನ್ನು ನಾವು ಪಠನೆ ಮಾಡ್ತಾ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ. ಹೌದು ಗುರುಜಿ, ಗಣಪತಿಯ ಹಲವಾರು ನಾಮಗಳನ್ನು ಸ್ಮರಿಸ್ತಾ ಇದ್ರೆ, ಪಠಣ ಮಾಡ್ತಾ ಇದ್ರೆ ಒಳ್ಳೇದಾಗ್ತದೆ ಅಂತ ಗುರುಜಿ ಅವರು ಹೇಳ್ತಿಸ್ಕೊಟ್ರು. ಈಗ ಇದು ಗಣೇಶ ಚೌತಿ ಅಂತ ಹೇಳಿದ ತಕ್ಷಣ ನಾವು ಮೂರ್ತಿಯನ್ನು ಒಂದು ತಿಂಗಳ ಹಿಂದಿನ ಆ ಒಂದು ಮೂರ್ತಿಗಳನ್ನು ನಿರ್ಮಿಸುವಂಥ ಕಾರ್ಯಗಳು ಶುರುವಾಗ್ತದೆ. ತದನಂತರ ಮೂರ್ತಿಯನ್ನು ಮನೆಗೆ ತಂದು ಸ್ಥಾಪಿಸಿ ಆ ಮೂರ್ತಿಯನ್ನು ಪೂಜಿಸಿ ತದನಂತರ ಅದನ್ನು ನಾವು ಹೋಗಿ ವಿಸರ್ಜನೆ ಮಾಡ್ತೇವೆ. ಇನ್ನು ಇದು ಸಾಮರ್ಥ್ಯ ಉಳ್ಳವರು ಈ ಒಂದು ಕಾರ್ಯಗಳನ್ನು ಮಾಡ್ತಾರೆ. ಇನ್ನು ಸಾಮರ್ಥ್ಯವಿಲ್ಲದವರು ಈ ಒಂದು ಕಾರ್ಯಗಳನ್ನು ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಅನಿಸಿದವರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ, ಯಾವ ರೀತಿ ಸರಳವಾಗಿ ಅವರು ಗಣೇಶನ ಪೂಜೆಯನ್ನು ಮಾಡ್ಬೋದು, ಗಣೇಶ ಚತುರ್ಥಿಯನ್ನು ಆಚರಣೆ ಮಾಡ್ಬೋದು, ಇದ್ರ ಬಗ್ಗೆ ತಿಳಿಸ್ಕೊಡ್ಬೋದು ನಮ್ಮ ವೀಕ್ಷಕರಿಗೆ? ಇದು ಅತ್ಯಂತ ಮಹತ್ವವಾದ ಪ್ರಶ್ನೆ. ಯಾಕಂತ ಹೇಳಿದರೆ, ನಾವು ಯಾವಾಗಲೂ ಹೇಳ್ತೇವೆ ದೇಶ ಕಾಲ ಪಾತ್ರ ಅಂತ ಹೇಳ್ತೇವೆ. ನಮ್ಮಲ್ಲಿ ಏನು ಉಂಟು ಅದನ್ನು ಒಂದು ಭಾಗವನ್ನು ನಾವು ದೇವರ ಸನ್ನಿಧಾನದಲ್ಲಿ ಅರ್ಪಣೆ, ಎಲ್ಲಿಂದಲೋ ಹಣ ತಗೊಂಡು ನಾವು ಪೂಜನೆಯನ್ನು ಮಾಡಬಾರ್ದು. ನಮ್ಮಲ್ಲಿ ಏನು ಉಂಟು ಅದನ್ನು ನಮ್ಮಿಂದ ಸ್ವಲ್ಪ ರೂಪದಲ್ಲಿ, ಒಬ್ಬರು ಕೇಳ್ಬೋದು ನಮ್ಮ ಹಿರಿಯರು 100 ಜನರಿಗೆ ಭೋಜನ ಹಾಕ್ತಿದ್ರು, ಹೌದು ಅಷ್ಟು ಗದ್ದೆ ಬೇಸಾಯ ಇತ್ತು, ಅಕ್ಕಿ ಬರ್ತಿತ್ತು, ಆ ಬೇಸಾಯದಲ್ಲಿ ಬೇಕಾದಂತಹ ತೆಂಗಿನಕಾಯಿ ಬರ್ತಿತ್ತು, ತರಕಾರಿ ಪಲ್ಯ ಅಲ್ಲೇ ಹಾಕ್ತಿತ್ತು, ಈಗ ಎಲ್ಲಿ ಉಂಟು, ಗದ್ದೆ ಎಲ್ಲಿ ಉಂಟು? ಆದರೆ ಆ ಮಕ್ಕಳಿಗೆ ಅವರು ಏನೋ ಕಷ್ಟಪಟ್ಟು ಜೀವನ ನಡೆಸುವಂತಹ ಸಮಯದಲ್ಲಿ 100 ಜನರಿಗೆ ಭೋಜನ ಆಗಬೇಕು ಎಲ್ಲಿಯೂ ಇಲ್ಲ. ನಾವು ಮನೆಯಲ್ಲಿ ಏನು ಸ್ವೀಕಾರ ಮಾಡ್ತೇವೆ ಅದನ್ನು ದೇವರಿಗೆ ಅರ್ಪಣೆ ಮಾಡಿ ನಾವು ಪಡೆಯುವಂಥದ್ದು. 21 ನಮೂನೆಯ ನಾವು ಕಜ್ಜಾಯ ಮಾಡಬೇಕು, 21 ನಮೂನೆಯ ಪದಾರ್ಥ ಮಾಡಬೇಕು ಎಲ್ಲಿಯೂ ಹೇಳಲಿಲ್ಲ. ನಿಮ್ಮ ಮನೆಯಲ್ಲಿ ಏನು ತಯಾರು, ಅನ್ನ ಪಾಯಸ ಪದಾರ್ಥ ಲಡ್ಡು ಇಷ್ಟನ್ನು ಅರ್ಪಣೆ ಮಾಡಿಕೊಂಡು ಪೂಜನೆ ಮಾಡ್ಬೋದು. ಒಬ್ಬರು ಹೇಳ್ಬೋದು ಬಟ್ರೆ ನಮ್ಮ ತಂದೆಯವರು 125 ತೆಂಗಿನಕಾಯಿ ಹೊಡಿತಿದ್ರು, ನನ್ನಿಂದ ಸ್ವಲ್ಪ ಕಷ್ಟ ಉಂಟು. ನಿಮ್ಮಿಂದ ಎಷ್ಟಾಗ್ತದೆ ಅಷ್ಟು. 21 ತೆಂಗಿನಕಾಯಿ ಕೂಡ ದೇವರಿಗೆ ಅರ್ಪಣೆ ಮಾಡಿದರೆ ದೇವರು ಸಂತೋಷದಿಂದ ಸ್ವೀಕಾರ ಮಾಡ್ತಾರೆ. ಮುಖ್ಯವಾಗಿ ತಾವು ಭಕ್ತಿಯಿಂದ ಆರಾಧನೆ ಮಾಡಬೇಕು. ಈ ರೀತಿಯಾಗಿ ನಾವು ಸೇವೆ ಮಾಡೋದ್ರಿಂದ, ಒಬ್ಬರು ಹೇಳಿದರು ಬಟ್ರೆ ನಾವು ದೊಡ್ಡ ಗಣಪತಿ ಹಿಂದೆ ಮಾಡ್ತಿದ್ದೆವು, ಆದರೆ ಈಗಿನ ವಾತಾವರಣದಲ್ಲಿ ನಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳು, ಹೆಣ್ಣು ಮಕ್ಕಳಿಗೆ ನಾವು ಕನ್ಯಾದಾನ ಮಾಡಿಕೊಟ್ಟ ನಂತರ ಅವರು ಅವರವರ ಮನೆಯಲ್ಲಿ ಇರ್ತಾರೆ, ಅತ್ತೆ ಮಾವನ ಮನೆಯಲ್ಲಿ, ಅಲ್ಲಿಂದ ಇಲ್ಲಿ ಬರಲಿಕ್ಕೆ ಆಗೋದಿಲ್ಲ, ಅಲ್ಲಿ ಕೂಡ ಪೂಜೆ ಇರ್ತದೆ. ಈಗ ನಾವು ಇಲ್ಲಿ ಪೂಜನೆ ಮಾಡುವಂಥ ಸಮಯದಲ್ಲಿ ಯಾವ ರೀತಿ ಮುಂದೋಗಬೇಕು, ಎಲ್ಲ ಮನೆಯಲ್ಲೂ ಕೂಡ ಪೂಜೆ ಉಂಟು, ಆವಾಗ ನಾವು ಹೇಳಲಿಕ್ಕುಂಟು 2 ತೆಂಗಿನಕಾಯಿ ದೇವರ ಸನ್ನಿಧಾನದಲ್ಲಿ ಇಡಿ, ಚಿಕ್ಕ ಗಣಪತಿಯನ್ನು ಮಾಡಿ, ಭಕ್ತಿಯಿಂದ ಪೂಜನೆ ಮಾಡಿ, ದೇವರ ಹತ್ರ ಪ್ರಾರ್ಥನೆ ಮಾಡಿ. ಹಿಂದೆ ನಮ್ಮ ಹಿರಿಯರು ಮಾಡ್ಕೊಂಡು ಬರ್ತಾ ಇದ್ದರು, ಈಗ ನಾವು ಈ ರೀತಿ ಮಾಡ್ಕೊಂಡು ಬರ್ತಾ ಇದ್ದೇವೆ. ದೇವರು ಸಂತೋಷದಿಂದ ಸ್ವೀಕಾರ ಮಾಡಬೇಕು, ಅನುಗ್ರಹ ಮಾಡಬೇಕು ಅಂತ ಅನುಗ್ರಹ ಆಗ್ತದೆ. ಅದಕ್ಕೋಸ್ಕರವೇ ಮಹಾಗಣಪತಿ ದೇವರನ್ನು ಸಿದ್ಧಿವಿನಾಯಕ ವ್ರತ ಅಂತ ಹೇಳ್ತೇವೆ ನಾವು. ಏನು ವರ ಬೇಡ್ತೇವೆ ಆ ವರ ನೀಡುವಂತಹ ಶಕ್ತಿ ಸಿದ್ಧಿವಿನಾಯಕನ ಸನ್ನಿಧಾನದಲ್ಲಿ ಉಂಟು. ಅಂದಾಗ ಅವರ ಜೀವನದಲ್ಲಿ ಕಷ್ಟ ಇದ್ದವರು ಈ ರೀತಿಯಾಗಿಯೇ ಮಾಡಬೇಕು, ಎಲ್ಲಿಯೂ ಇಲ್ಲ. 2 ಹೂಹಾರ ಹಾಕಿ, 21 ದುರ್ವಾಂಕುರ ಇಡಿ, ದೇವರಿಗೆ ಸೇವೆ ಮಾಡಿ, ದೇವರು ಸಂತೋಷದಿಂದ ಸ್ವೀಕಾರ ಮಾಡ್ತಾರೆ. ಆದ್ದರಿಂದ ಈ ಒಂದು ಸಂದೇಶ ಎಲ್ರಿಗೂ ಈ ಸಮಯದಲ್ಲಿ ಹೇಳ್ತೇನೆ, ನಿಮಗೆ ಯಾವ ರೀತಿ ಆಗ್ತದೆ ಆ ರೀತಿಯಾಗಿ ಪ್ರೀತಿಯಿಂದ ಪೂಜನೆ ಮಾಡಿ. ಸ್ವಚ್ಛ ವಸ್ತ್ರ, ಶುಭ್ರ ವಸ್ತ್ರ, ದೇವರಿಗೆ ಅರ್ಪಣೆ ಮಾಡುವಂತಹ ಫಲಪುಷ್ಪಗಳನ್ನು ಒಳ್ಳೆ ರೀತಿಯಲ್ಲಿ ಅರ್ಪಣೆ ಮಾಡಿ ನೀವು ದೇವರು ಸಂತೋಷದಿಂದ ಸ್ವೀಕಾರ ಮಾಡಿ ಅವರ ಕುಟುಂಬಕ್ಕೆ ಅನುಗ್ರಹ ಆಗ್ತದೆ. ಸರಿ ಗುರುಜಿ, ಆಚರಣೆಯಲ್ಲಿ ಯಾವುದೇ ರೀತಿಯ ಆಡಂಬರಗಳು ಬೇಕಂತಿಲ್ಲ, ಶುದ್ಧ ಮನಸ್ಸಿನಿಂದ ಭಕ್ತಿಯಿಂದ ದೇವರಿಗೆ ನಮಸ್ಕರಿಸಿದ್ರೆ ಸಾಕು, ಆ ಒಂದು ರೀತಿಯಲ್ಲಿ ಆಚರಣೆ ಮಾಡಿದ್ರೇ ಸಾಕು, ದೇವರು ಸಂತೃಪ್ತಗೊಳ್ತಾನೆ ಅಂತ ನೀವು ಹೇಳ್ತಿದ್ರ. ಗುರುಜಿ, ಇವಾಗ ಗಣೇಶ ಚತುರ್ಥಿ ಅಂತ ಕ್ಷಣ ಗಣಪತಿಗೆ ಪ್ರಿಯವಾದಂತಹ ಖಾದ್ಯಗಳನ್ನು ತಯಾರಿಸ್ತಾರೆ. ಸೊ ಹಾಗಾಗಿ ಗಣಪತಿಗೆ ಪ್ರಿಯವಾದಂತಹ ಖಾದ್ಯಗಳು ಹಾಗೂ ಆತನಿಗೆ ಇಷ್ಟವಾದಂತಹ ವಸ್ತುಗಳ ಬಗ್ಗೆ ತಿಳಿಸ್ತೀರಾ? ನಾವು ದೇವರಿಗೆ ಏನೇ ಒಂದು ಅರ್ಪಣೆ ಮಾಡುವುದಾಗಲಿ, ಆಯಾಯ ದೇವರಿಗೆ ಅತ್ಯಂತ ಪ್ರಿಯವಾದ ದ್ರವ್ಯವನ್ನು ನಾವು ಅರ್ಪಣೆ ಮಾಡಬೇಕು. ಈಗ ದುರ್ಗಾದೇವಿಗೆ ನಾವು ತ್ರಿಮೋದು ಅಂತ ಹೇಳ್ತೇವೆ, ಕ್ಷೀರ ಪಾಯಸ ಅಂತ ಹೇಳ್ತೇವೆ, ಹಾಗೆ ಕಡಲೆ ಪಂಚಕಜ್ಜಾಯ ಇವನ್ನೆಲ್ಲ ನಾವು ದೇವಿಗೆ ಅರ್ಪಣೆ ಮಾಡ್ತೇವೆ. ಸತ್ನಾನ ಪೂಜನಂತ ಹೇಳಿದ ಕೂಡಲೇ ಸಪಾದ ಭಕ್ಷ್ಯವನ್ನು ಮಾಡಿ ನಾವು ದೇವರಿಗೆ ಅರ್ಪಣೆ ಮಾಡ್ತೇವೆ.
ಹಾಗೆ ಸಿದ್ಧಿವಿನಾಯಕ ವ್ರತಕ್ಕೆ ದೇವರಿಗೆ ಅತ್ಯಂತ ಪ್ರಿಯವಾದ ತುಂಬ ಖಾದ್ಯಗಳಿವೆ. ಅದರಲ್ಲಿ ನಾವು ಆರಂಭದಲ್ಲಿ ಹೇಳುವಂಥದ್ದು ಮೋದಕ, ಅಪೂಪ, ವಿಶೇಷವಾಗಿ ಲಡ್ಡು. ಲಡ್ಡು ಮಾಡುವಾಗಲೂ ಹಾಗೆ ಒಂದು ಬಗೆಯ ಲಡ್ಡಲ್ಲ, ತುಂಬ ಬಗೆಯ ಲಡ್ಡನ್ನು ನಾವು ದೇವರಿಗೆ ಅರ್ಪಣೆ ಮಾಡ್ತೇವೆ. ಹಾಗೆ ಪಂಚಕಜ್ಜಾಯದಲ್ಲಿಯೂ ಕೂಡ ಹಾಗೆ ಅವಲಕ್ಕಿ ಪಂಚಕಜ್ಜಾಯ, ಕಡಲೆ ಪಂಚಕಜ್ಜಾಯ, ಅರಳು ಹುಡಿ ಪಂಚಕಜ್ಜಾಯ, ಕಡಲೆಬೇಳೆ ಮತ್ತು ಸಕ್ಕರೆಯೊಂದಿಗೆ, ಕಡಲೆಬೇಳೆ ಮತ್ತು ಬೆಲ್ಲದೊಂದಿಗೆ, ಈ ರೀತಿಯಾಗಿ ನಾವು ದೇವರಿಗೆ ಅರ್ಪಣೆ ಮಾಡ್ತೇವೆ. ಮತ್ತು ವಿಶೇಷವಾಗಿ ಕಡುಬು ಅಂತ ನಾವು ಹೇಳ್ತೇವೆ. ಮತ್ತು ದೇವರಿಗೆ ಅತ್ಯಂತ ಪ್ರಿಯವಾದ ಎಲ್ಲ ಪದಾರ್ಥಗಳು ತುಂಬ ದ್ರವ್ಯವನ್ನು ನಾವು ಅರ್ಪಣೆ ಮಾಡ್ತೇವೆ. ಮುಖ್ಯವಾಗಿ ದೇವರಿಗೆ ನಾವು ಅರ್ಪಣೆ ಮಾಡುವಂತಹ ಒಂದು ಪ್ರತಿಯೊಂದು ದ್ರವ್ಯವು ಫಲವಾಗಲಿ ಅಥವಾ ನೈವೇದ್ಯ ವಸ್ತುವಾಗಲಿ, ಆದಷ್ಟು ನಾವು ಜಾಗ್ರತೆಯಾಗಿ ಸ್ವಚ್ಛತೆಯಲ್ಲಿ ಮಡಿಮೈಲಿಗೆಯಲ್ಲಿ ಪ್ರೀತಿಯಿಂದ ನಾವು ದೇವರಿಗೆ ಅದನ್ನು ಅರ್ಪಣೆ ಮಾಡಬೇಕು. ಇದರಿಂದ ಎಲ್ಲವೂ ಸಮೃದ್ಧಿ. ಯಾಕಂತೇಳಿದರೆ ಒಂದು ಹೂ ತಂದರೂ ನಾವು ಶಂಖದಿಂದ ತೀರ್ಥ ಪ್ರೋಕ್ಷಣೆ ಮಾಡ್ತೇವೆ. ನೈವೇದ್ಯವನ್ನು ಏನೇ ನಾವು ಸ್ವಚ್ಛ ರೂಪದಲ್ಲಿ ಮಾಡಿದರೂ ಪುನಃ ಶಂಖದಿಂದ ಪ್ರೋಕ್ಷಣೆ ಮಾಡ್ತೇವೆ. ಯಾಕಂತೇಳಿದರೆ ದೇವರಿಗೆ ನೀಡುವಂಥದ್ದು ಪವಿತ್ರವಾಗಿ ನಾವು ನೀಡಬೇಕು, ಅದನ್ನು ದೇವರ ಸನ್ನಿಧಾನದಲ್ಲಿ ಅರ್ಪಣೆ ಮಾಡಬೇಕಂತ. ಹಾಗೆ ದೇವರ ಸನ್ನಿಧಾನದಲ್ಲಿ ನಾವು ದೇವರ ರೂಪವನ್ನು ನೋಡುವಾಗಲೇ ಹೊಟ್ಟೆ ತುಂಬ ದೊಡ್ಡದುಂಟು, ಹಾಗೆ ಸೊಂಡಿಲು, ಸೊಂಡಿಲು ನೋಡುವಾಗಲೂ ಹಾಗೆ ಎಡಮುರಿ ಬಲಮುರಿ ಅಂತ ನಾವು ಹೇಳ್ತೇವೆ. ಹಾಗೆ ನಾವು ಕೈಯಲ್ಲಿ ಪಾಶಾಂಕುಶವನ್ನು ದೇವರಿಟ್ಕೊಂಡಿದ್ದಾರೆ. ದೇವರ ಸನ್ನಿಧಾನದಲ್ಲಿ ತುಂಬ ಜನರು ಸಂಕಲ್ಪ ಮಾಡ್ತಾರೆ, ಆ ಬೆಳ್ಳಿಯ ದುರುವಾಂಕುರ ಅರ್ಪಣೆ ಮಾಡ್ತಾರೆ, ಬೆಳ್ಳಿಯ ಇಲಿಯನ್ನು ಅರ್ಪಣೆ ಮಾಡ್ತಾರೆ, ಬೆಳ್ಳಿಯ ಎಷ್ಟೋ ಆಭರಣ ಉಂಟು ಇದೆಲ್ಲ ಅರ್ಪಣೆ ಮಾಡ್ತಾರೆ. ಮುಖ್ಯವಾಗಿ ಏನೆಲ್ಲ ಅವರು ಸಂಕಲ್ಪ ಮಾಡಿದ್ದಾರೆ, ಈಗ ತಿಲಕವಾಗಲಿ ಅಥವಾ ಒಂದು ಕರ್ಣಕ್ಕೆ ಒಂದು ಕುಂಡಲವಾಗಲಿ, ಸೊಂಡಿಲಿಗೆ ಒಂದು ಕಟ್ಟಾಗಲಿ, ಒಂದು ಹಾರವಾಗಲಿ, ಪ್ರತಿಯೊಂದಕ್ಕೂ ಒಂದು ವೈಶಿಷ್ಟ್ಯತೆ ಉಂಟು. ಈಗ ಚಿನ್ನದ ಮೌಲ್ಯ ಅತೀ ಹೆಚ್ಚಾಗ್ತಾ ಉಂಟು, ಬೆಳ್ಳಿ ಮೌಲ್ಯ ಅತಿ ಹೆಚ್ಚಾಗ್ತಾ ಉಂಟು. ಒಬ್ಬರು ಮೊನ್ನೆ ಕೇಳಿದರು, ಬಟ್ಟರೆ ನಾನು ಸಂಕಲ್ಪ ಮಾಡಿದ್ದೆ ಆದರೆ ಈ ಸಲ ನನಗೆ ಕೊಡಲಿಕ್ಕಾಗೋದಿಲ್ಲ, ಏನು ಮಾಡಬೇಕು ಅಂತ. ಆಗ ನಾನು ಹೇಳಿದ್ದೆ, ತಾವು ಯಾವಾಗ ಸಂಕಲ್ಪ ಮಾಡಿದ್ದೀರಿ, ದೇವರು ನಿಮಗೆ ನೀಡಿದಂತಹ ಒಂದು ದ್ರವ್ಯದಲ್ಲಿ ಒಂದು ಚಿಕ್ಕ ಚಿನ್ನದ ಒಂದು ಮಿಶ್ರಿಯಾದರೂ ದೇವರ ಸನ್ನಿಧಾನದಲ್ಲಿ ಇಡಿ. ಹಾರ ಮುಂದೆ ಮಾಡಬಹುದು, ಆಭರಣ ಮುಂದೆ ಮಾಡಬಹುದು, ಆದರೆ ನಿಮಗೆ ಈ ಸಮಯದಲ್ಲಿ ಏನು ಸಾಮರ್ಥ್ಯ ಉಂಟು ಅದನ್ನು ನಾವು ದೇವರಿಗೆ ಅರ್ಪಣೆ ಮಾಡಬೇಕು. ಪಾಶಾಂಕುಶಧರಂ ದೇವಂ, ನಾವು ಹೇಳ್ತೇವೆ ನಮ್ಮಲ್ಲಿ ಇರುವಂತಹ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎಲ್ಲವನ್ನು ದೂರ ಮಾಡುವಂತಹ ಶಕ್ತಿ ಆ ಪಾಶಾಂಕುಶಕ್ಕೆ ಉಂಟು. ಯಾಕಂತ ಹೇಳಿದರೆ ದೇವರಿಗೆ ನಾವು ಅರ್ಪಣೆ ಮಾಡುವಾಗ ನಾವು ನಮ್ಮಿಂದ ಜ್ಞಾನತೋ ಅಜ್ಞಾನತೋ ಏನಾದರೂ ನಾವು ತಪ್ಪು ಮಾಡಿರ್ತೇವೆ. ಈಗ ತಂದೆ ತಾಯಿ ಹತ್ರ ನಾವು ಮಾತಾಡುವಾಗ ಏನೋ ಒಂದು ತಪ್ಪು ಮಾತಾಡ್ತೇವೆ, ಅಥವಾ ಯಾರೋ ಸ್ನೇಹಿತರೊಟ್ಟಿಗೆ ಮಾತಾಡುವಾಗ ದೇವರ ಬಗ್ಗೆ ಏನೋ ಒಂದು ತಪ್ಪು ಮಾತಾಡ್ತೇವೆ, ನಮ್ಮಿಂದ ಬರಬಾರದು, ಅಜ್ಞಾನದಿಂದ ಆಗ್ಬೋದು. ಇಂತಹ ಸಮಯದಲ್ಲಿ ನಾವು ದೇವರಿಗೆ ಪ್ರಾರ್ಥನೆ ಮಾಡಿ ಇನ್ನು ಮುಂದೆ ನನ್ನ ಬಾಯಿಂದ, ನಮ್ಮ ಮಕ್ಕಳ ಬಾಯಿಂದ, ನಮ್ಮ ಕುಟುಂಬಿಕರಿಂದ ಅಮೃತ ವಾಕ್ಯವೇ ಬರಬೇಕು. ಕೆಟ್ಟ ವಾಕ್ಯ ಯಾವಾಗಲೂ ಬರಬಾರದು. ದೇವರ ಎದುರುಗಡೆ ಯಾವಾಗಲೂ ಒಳ್ಳೆ ಮಾತನ್ನೇ ಹೇಳಬೇಕು. ಏನೇ ಒತ್ತಡ ಇರಲಿ ಸಮಾಧಾನದಿಂದ ಪೂಜೆ ಮಾಡಬೇಕು. ಎಲ್ಲರಿಗೂ ಹೇಳುವಂಥದ್ದು, ಮನಸ್ಸಲ್ಲಿ ಬೇರೆ ಏನೋ ಮನಸ್ಸು ಸಿಟ್ಟು ಮೈಯಲ್ಲಿ ಇಟ್ಕೊಂಡು ಪೂಜನೆ ಮಾಡಬಾರ್ದು. ಎಲ್ಲ ಪೂಜೆ ಮಾಡುವಂತಹ ಸಮಯದಲ್ಲಿ ಸಾತ್ವಿಕವಾಗಿ ಸಂಯಮದಿಂದ ಮಕ್ಕಳಿಗೆ ಕರೆದು, ಹಿರಿಯರಿಗೆ ಕರೆದು ಸಮಾಧಾನದಿಂದ ಪೂಜೆ ಮಾಡಿದಾಗ ಮಾತ್ರ ಆ ಎಲ್ಲ ಆಭರಣಕ್ಕೂ ಒಂದು ವೈಶಿಷ್ಟ್ಯ ಬರ್ತದೆ ಮತ್ತು ನಮ್ಮಲ್ಲಿರುವಂತಹ ಎಲ್ಲ ದೋಷಗಳು ನಿವಾರಣೆಯಾಗ್ತದೆ. ಈಗ ಹೊಟ್ಟೆ ವಿಚಾರದಲ್ಲಿ ನಾವು ಒಂದು ವಿಷಯವನ್ನು ಹೇಳಿಬಿಡ್ತೇವೆ. ದೇವರಿಗೆ ನಾವು ರೂಪ ಚಿಂತನೆ ಮಾಡುವಂತಹ ಸಮಯದಲ್ಲಿ ಹೊಟ್ಟೆ ತುಂಬ ದೊಡ್ಡ ಉಂಟು ಅಂತ ಹೇಳ್ತೇವೆ. ಏಕದಂತಂ ಶೂರ್ಪಕರ್ಣಂ ಗಜವಕ್ತಂ ಚತುರ್ಭುಜಂ ಪಾಶಾಂಕುಶಧರಂ ದೇವಂ ಧ್ಯಾಯೇ ಸಿದ್ಧಿವಿನಾಯಕಂ. ಏನೆಲ್ಲ ವಿಚಾರ ಉಂಟು, ನಾವು ದೇವರಿಗೆ ಸಮರ್ಪಣೆ ಮಾಡುವಂತಹ ಎಲ್ಲ ದ್ರವ್ಯ ದೇವರು ಸ್ವೀಕಾರ ಮಾಡ್ತಾರೆ. ಮತ್ತು ನಮಗೆ ಅಮೃತದಂತಹ ಒಂದು ಆಶೀರ್ವಾದ ಆ ಸೊಂಡಿಲ ಮುಖ್ಯ ನಮಗೆ ಸಿಗ್ತದೆ. ಕಣ್ಣು ಕೂಡ ಹಾಗೆ ಉಂಟು, ಚಿಕ್ಕ ಕಣ್ಣು. ಅದರ ಅರ್ಥ ಏನು? ನಾವು ಯಾವಾಗಲೂ ಎಲ್ಲರ ಹತ್ರ ಮಾತಾಡುವಾಗಲೂ ಸಮಾಧಾನದಿಂದಲೇ ನಡಿಬೇಕು. ಆ ಒಂದು ಸಂದೇಶ ಕೂಡ ಆ ಕಣ್ಣಲ್ಲಿ ಉಂಟು.
ಆ ಚಿಕ್ಕ ಕಣ್ಣು ದೊಡ್ಡ ಕಿವಿ. ನಾವು ಮಾತಾಡ್ತೇವೆ, ಮಹಾಗಣಪತಿ ದೇವರೇ ನಮ್ಮನ್ನು ರಕ್ಷಣೆ ಮಾಡಬೇಕು. ದೇವರು ಅದನ್ನು ಕೇಳಿ ನಮಗೆ ರಕ್ಷಣೆ ಮಾಡ್ತದೆ. ಚಿಕ್ಕ ಮಗು ಹೇಳಿದರೂ ಆ ಮಗು ಕೇಳ್ತದೆ ಎಂಬ ಸಂದೇಶ ಕೂಡ ಆ ದೊಡ್ಡ ಕಿವಿಯಲ್ಲಿ ಉಂಟು. ಈ ರೀತಿಯಾಗಿ ನಾವು ಗಣಪತಿ ದೇವರನ್ನು ನಾವು ರೂಪ ಚಿಂತನೆ ಮಾಡಿಕೊಂಡು ಆರಾಧನೆ ಮಾಡಿಕೊಂಡು ಬರ್ತೇವೆ. ಸರಿ ಗುರುಜಿ, ಗಣಪತಿ ಅಂದಾಕ್ಷಣ ಆತನ ಒಂದು ರೂಪ ಸುಂದರವಾಗಿಯೂ ಹೌದು, ವಿಭಿನ್ನವಾಗಿಯೂ ಕೂಡ ಇದೆ. ಆತನ ಒಂದೊಂದು ರೂಪ ಹಾಗೂ ಸಾಧನಗಳು ಒಂದು ಸೂಚನೆಯನ್ನು ನೀಡ್ತದೆ, ಸಂದೇಶವನ್ನು ನೀಡ್ತದೆ. ಇದರ ಬಗ್ಗೆ ನೀವು ಆತನ ಒಂದು ರೂಪದ ಬಗ್ಗೆ ಆಗಿರ್ಬೋದು ಅಥವಾ ಸಾಧನಗಳ ಬಗ್ಗೆ ನೀವು ಸ್ಪಷ್ಟವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಇದೀಗ ವಿಸರ್ಜನೆ ಅಂದಾಕ್ಷಣ ಕೆಲವರು 3 ದಿನಕ್ಕೆ ಮಾಡ್ತಾರೆ ವಿಸರ್ಜನೆಯನ್ನು, ಗಣಪತಿ ಮೂರ್ತಿಯನ್ನು 3 ದಿನಕ್ಕೆ ವಿಸರ್ಜನೆ ಮಾಡ್ತಾರೆ. ಇನ್ನು ಕೆಲವರು 5 ದಿನಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಇನ್ನು ಕೆಲವರು 10ನೇ ದಿನಕ್ಕೆ ವಿಸರ್ಜನೆ ಮಾಡ್ತಾರೆ. ಇದಕ್ಕೆ ಯಾವುದಾದ್ರೂ ಆಯಾ ದಿನಗಳಲ್ಲೇ ನಾವು ವಿಸರ್ಜನೆ ಮಾಡುವಂಥದ್ದು ಈ ರೀತಿಯ ಒಂದು ಸಂಪ್ರದಾಯವಿದೆಯಾ, ಅಥವಾ ಯಾವುದೇ ಒಂದು ಎಷ್ಟು ದಿನಗಳಾದ ತಕ್ಷಣ ನಾವು ವಿಸರ್ಜನೆ ಮಾಡ್ಬೋದು? 3 ದಿನ ಕೆಲವರು ಇಟ್ಕೊಳ್ತಾರೆ, ಕೆಲವರು 5 ದಿನ ಇಟ್ಕೊಳ್ತಾರೆ. ಇದಕ್ಕೆ ಏನಾದರೂ ಸಂಪ್ರದಾಯ ಇದೆಯಾ? ಮುಖ್ಯವಾಗಿ ತುಂಬ ಕಡೆಯಲ್ಲಿ ಒಂದೇ ದಿನ ಪೂಜೆ ಮಾಡಿ ಅದೇ ದಿನ ರಾತ್ರಿ ಕಾಲದಲ್ಲಿ ವಿಸರ್ಜನೆಯನ್ನು ಸಲ್ಲಿಸ್ತಾರೆ. ಅದೇ ಸಾರ್ವಜನಿಕ ಗಣೇಶೋತ್ಸವದಲ್ಲಿ 5 ದಿನ ಇಡ್ತಾರೆ, 7 ದಿನ ಇಡ್ತಾರೆ, 9 ದಿನ ಇಡ್ತಾರೆ, 11 ದಿನ ಇಡ್ತಾರೆ. ಮುಖ್ಯ ಏನಂತ ಹೇಳಿದರೆ ವಿಸರ್ಜನೆ ಮಾಡುವಂತಹ ಸಮಯದಲ್ಲಿ ಆಯಾಯ ದೇವಾಲಯಗಳ ಸಂಪ್ರದಾಯ ಮತ್ತು ಅಲ್ಲಿ ತಂತ್ರಿಗಳು ಯಾವ ರೀತಿಯಾಗಿ ಹೇಳ್ತಾರೆ, ಆ ನಕ್ಷತ್ರಕ್ಕೆ ತಾರಾಂಕುಲ ನೋಡಿ ಆ ತಾರಾಂಕುಲದ ದಿನ ಅಥವಾ ಇಂತಹ ದಿನ. ಈಗ ಸ್ವಲ್ಪ ಜನರು ಮಂಗಳವಾರ ವಿಸರ್ಜನೆ ಮಾಡೋದಿಲ್ಲ, ಸ್ವಲ್ಪ ಜನರು ಉಳಿದ ಎಲ್ಲ ನಕ್ಷತ್ರಗಳಿಗೆಲ್ಲ ಇದು ವಿಸರ್ಜನೆ ಮಾಡೋದಿಲ್ಲ. ಆದರೆ ನೀವು ಕೇಳ್ಬೋದು, ಮಂಗಳವಾರವೇ ಚೌತಿ ಹಬ್ಬ ಬಂದರೆ ವಿಸರ್ಜನೆ ಮಾಡಲೇಬೇಕು. ಹಾಗೆ ಆಯಾಯ ಮನೆಯ ಆಯಾಯ ಮಠ ಮಂದಿರಗಳ ಆಯಾಯ ದೇವಸ್ಥಾನದ ಸಂಪ್ರದಾಯದಂತೆ ನಡೀತಾರೆ. ಮುಖ್ಯವಾಗಿ ಎಷ್ಟು ದಿನ ಕೂಡ ಅವರವರ ಸಂಪ್ರದಾಯದಂತೆ ಅವರು ಅನುಕೂಲತೆ ಪೂಜನೆ ಮಾಡ್ಬೋದು. ಮತ್ತು ವಿಸರ್ಜನೆಯ ಬಗ್ಗೆ ಅದು ಕೂಡ ನಾವು ಯಾವ ರೀತಿ ಗಣಪತಿ ವಿಗ್ರಹವನ್ನು ವೈಭವದಿಂದ ತರ್ತೇವೆ, ಮನೆಯಲ್ಲಿ ಪೂಜನೆ ಮಾಡಿ ವಿಸರ್ಜನೆ ಮಾಡಿ ನಾವು ಪುನಃ ದೇವರ ಹತ್ರ ಹೇಳ್ತೇವೆ, ಈ ಸಂವತ್ಸರದ ಈ ದಿನ ನಾವೆಲ್ಲ ಕುಟುಂಬಿಕರು ಒಟ್ಟಾಗಿ ಪೂಜನೆ ಮಾಡಿದ್ದೇವೆ, ನಾವು ಮಾಡಿದಂತಹ ಪೂಜನೆಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ, ಈಗ ಮಂತ್ರದಲ್ಲಿ ಆಗ್ಬೋದು, ದ್ರವ್ಯದಲ್ಲಿ ಆಗ್ಬೋದು, ಅಥವಾ ಪೂಜಾ ವಿಧಿವಿಧಾನಗಳಲ್ಲಿ ಆಗ್ಬೋದು, ಏನಾದರೂ ತಪ್ಪಾಗಿದ್ದರೆ ನಮ್ಮನ್ನು ಕ್ಷಮಾಪಣೆ ಮಾಡಬೇಕು. ಮುಂದಿನ ವರ್ಷ ಪೂಜನೆ ಇದಕ್ಕಿಂತ ಉತ್ತಮ ರೀತಿಯಲ್ಲಿ ಮಾಡುವಂತಹ ಶಕ್ತಿ ಸಾಮರ್ಥ್ಯ ನಮಗೆ, ನಮ್ಮ ಮಕ್ಕಳಿಗೆ, ನಮ್ಮ ಕುಟುಂಬಗಳಿಗೆ ನೀಡಬೇಕು ಎಂಬ ಪ್ರಾರ್ಥನೆ ಕೊನೆಯಲ್ಲಿ ನಾವು ಸಲ್ಲಿಸಲೇಬೇಕು. ನಾವು ತಂದೆ ತಾಯಿ ಹತ್ರ ಯಾವ ರೀತಿ ಮಾತಾಡ್ತೇವೆ ಅದೇ ರೀತಿ ದೇವರ ಹತ್ರ ಮಾತಾಡಬೇಕು, ಪ್ರಾರ್ಥನೆ ಸಲ್ಲಿಸಬೇಕು. ತದನಂತರ ಗಣಪತಿ ದೇವರನ್ನು ವಿಸರ್ಜನೆಯನ್ನು ಮಾಡಿ, ಅಂದರೆ ಅರ್ಥಾತ್ ಅಲ್ಲಿ ಪೂಜನೆಯನ್ನು ಸಲ್ಲಿಸಿ ಅಲ್ಲಿಂದ ನಾವು ಜಾಗ್ರತೆಯಾಗಿ ಬಾವಿ ಕಟ್ಟೆ ಹತ್ತಿರ ಅಥವಾ ನದಿ ತೀರದ ಹತ್ತಿರ ನಾವು ಗಣಪತಿಯನ್ನು ತಗೊಂಡು ಹೋಗ್ತೇವೆ. ಅಲ್ಲಿಯೂ ಕೂಡ ಹಾಗೆ ಆದಷ್ಟು ನಾವು ಪ್ರಯತ್ನದಿಂದ ನಾವು ಜಾಗಂಟೆ, ಶಂಖ, ಮಂಗಲವಾದ್ಯ ಇವೆಲ್ಲವನ್ನು ಮಾಡಿಕೊಂಡು ಗಣಪತಿ ದೇವರ ಸ್ತುತಿ ಮಾಡ್ತಾ ಎಲ್ಲರೂ ಒಟ್ಟಾಗಿ ಆ ಬಾವಿಕಟ್ಟೆ ಹತ್ರ ಹೋಗುವಂಥದ್ದು. ಅಲ್ಲಿ ಬಾವಿಕಟ್ಟೆ ಹತ್ರ ಮೊದಲು ನಾವು ಗಂಗಾಮಾತೆಯನ್ನು ಸ್ಮರಣೆ ಮಾಡ್ತೇವೆ, ನಂತರ ನೀರು ತೆಗಿತೇವೆ, ಆ ನೀರನ್ನು ಗಣಪತಿ ವಿಗ್ರಹಕ್ಕೆ ಅರ್ಪಣೆ ಮಾಡ್ತೇವೆ. ಒಂದು ತೆಂಗಿನಕಾಯಿ ಹೊಡಿತೇವೆ, ಆ ತೆಂಗಿನಕಾಯಿ ದೇವರ ಸನ್ನಿಧಾನದಲ್ಲಿ ಇಡ್ತೇವೆ, ಒಂದು ಆರತಿ ತೋರಿಸ್ತೇವೆ, ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ನಂತರ ದೇವರ ಪುಷ್ಪ, ದೇವರ ಶ್ರೀಗಂಧ, ಆ ತೆಂಗಿನಕಾಯಿ ಇದೆಲ್ಲ ಜಾಗ್ರತೆಯಾಗಿ ಒಂದು ಹರಿವಾಣದಲ್ಲಿ ಇಟ್ಟು ಏನೆಲ್ಲ ಆಭರಣಗಳು ಉಂಟು ಅವೆಲ್ಲ ಪುನಃ ಜಾಗ್ರತೆಯಾಗಿ ತೆಗೆದು ತದನಂತರ ಗಣಪತಿ ದೇವರಿಗೆ ನಮನ ಸಲ್ಲಿಸಿ ಆ ಗಣಪತಿ ದೇವರ ಮಂಚವನ್ನು ವಿಗ್ರಹ ಸಹಿತ ಬಾವಿಗೆ ಸಮರ್ಪಣೆ ಮಾಡ್ತೇವೆ. ಒಂದೊಂದು ಕಡೆಯಲ್ಲಿ ಕೂಡಲೇ ಅದು ನಾವು ತಗೊಂಡು ಬರಲಿಕ್ಕೆ ಆಗ್ತದೆ ಆ ಮಂಚ, ಒಂದೊಂದು ಕಡೆಯಲ್ಲಿ ಆಗುವುದಿಲ್ಲ, ಮರುದಿನ ತರುತ್ತೇವೆ. ಆದರೆ ಆ ಸಮಯದಲ್ಲಿ ಪುನಃ ನೀರನ್ನು ಬಾವಿಕಟ್ಟೆಯಿಂದ ತೆಗೆದು ಅದರಲ್ಲಿ ಈ ತೆಂಗಿನಕಾಯಿಯ ಒಣೆ ಪುಷ್ಪ ಇಟ್ಟು ಪುನಃ ಶಿರದ ಮೇಲೆ ಇಟ್ಟು ಅಲ್ಲಿಂದ ಜಗಾಂಟೆ ಹೊಡಿತಾ ಒಳಗೆ ಬರ್ತೇವೆ, ದೇವರ ಸನ್ನಿಧಾನದಲ್ಲಿ ಇಡ್ತೇವೆ ಮತ್ತು ಪ್ರಾರ್ಥನೆ ಸಲ್ಲಿಸ್ತೇವೆ. ಸ್ವಲ್ಪ ನೀರನ್ನು ಎಲ್ಲರೂ ತಲೆ ಮೇಲೆ ಪ್ರೋಕ್ಷಣೆ ಮಾಡಿದ್ದಾರೆ. ಈ ರೀತಿಯಾಗಿ ಮಹಾಗಣಪತಿ ದೇವರ ವಿಸರ್ಜನೆಯನ್ನು ಆಯಾಯ ಮನೆಯಲ್ಲಿ ಭಕ್ತಿಯಿಂದ ಮಾಡ್ತಾರೆ. ಸಾರ್ವಜನಿಕ ಗಣೇಶೋತ್ಸವಕ್ಕೆ ನದಿ ತೀರ, ಸಮುದ್ರ ತೀರ ಇಲ್ಲೆಲ್ಲ ಹೋಗಿ ಭಕ್ತಿಪೂರ್ವಕ ಅರ್ಪಣೆ ಮಾಡ್ತಾರೆ.
ಸರಿ ಗುರುಜಿ, ಇವಾಗ ಚೌತಿ ಅನ್ನುವಂಥದ್ದು ಸಾಂಪ್ರದಾಯಿಕವಾಗಿ ನಡೆಯುವಂತಹ ಒಂದು ಆಚರಣೆ ಆಗಿದೆ. ಇದೀಗ ಈಗಿನ ಕಾಲದಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಚೌತಿ ಅನ್ನುವಂಥ ಆಚರಣೆ ಆಡಂಬರದತ್ತ ಸಾಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು, ಅಂದರೆ ಒಂದು ವಿಸರ್ಜನೆ ನಡೆಯುವಂಥ ಕಾರ್ಯಕ್ರಮದಲ್ಲಿ ಡಿ ಜೆಯನ್ನು ಹಾಕುವಂಥದ್ದಾಗಿರ್ಬೋದು, ಗಣೇಶನಿಗೆ ಭಕ್ತಿಗೀತೆಗಳನ್ನು ಹಾಕುವ ಬದಲಿಗೆ ಬೇರೆ ಒಂದು ಗೀತೆಗಳನ್ನು ಅವರು ನುಡಿಸುವಂಥದ್ದಾಗಿರ್ಬೋದು, ಈ ರೀತಿಯಲ್ಲಿ ಸಂಭ್ರಮ ಆಚರಣೆನ ನಡೆಸ್ತಾರೆ. ಸೊ ಇದರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅಂದರೆ ಪಟಾಕಿಗಳನ್ನು ಸಿಡಿಸುವುದಾಗಿರ್ಬೋದು, ಈ ರೀತಿಯಲ್ಲಿ ಆಡಂಬರದಿಂದ ಆಚರಣೆ ಮಾಡ್ತಾರೆ, ಇದ್ರ ಬಗ್ಗೆ ನೀವು ನಮ್ಮ ಯುವ ಜನತೆಗೆ ಯಾವ ರೀತಿಯ ಒಂದು ಸಂದೇಶವನ್ನು ನೀಡಲಿಕ್ಕೆ ಇಷ್ಟಪಡ್ತೀರಾ? ಅಗತ್ಯವಾಗಿ ಉತ್ತಮ ಸಂದೇಶ ಜನರು ಸ್ವೀಕಾರ ಮಾಡಬೇಕಂತ ಮೊದಲು ಹೇಳ್ತೇನೆ. ಯಾಕಂತ ಹೇಳಿದರೆ, ದೇವದೇವೋತ್ತಮ ದೇವತಾ ಸಾರ್ವಭೌಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ನಾವು ದೇವರ ಸನ್ನಿಧಾನದಲ್ಲಿ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವ ವೇದ ಅದರೊಂದಿಗೆ ವೇದಾಂತ ಶಾಸ್ತ್ರ ಗದ್ಯ ಪದ್ಯ ಪುರಾಣ ಸಂಗೀತ ಕೊಳಲು ವಾದ್ಯ ಸರ್ವವಾದ್ಯ ಇವೆಲ್ಲವನ್ನು ನಾವು ಅರ್ಪಣೆ ಮಾಡ್ತೇವೆ. ಅಲ್ಲಿ ಎಲ್ಲಿಯೂ ಕೂಡ ಸಾತ್ವಿಕವಾದ ಮಂಗಲ ವಾದ್ಯ ಬಿಟ್ಟು ಬೇರೆ ಏನೂ ಅಲ್ಲಿ ಇರುವುದಿಲ್ಲ. ಆದ್ದರಿಂದ ಎಲ್ಲ ವೀಕ್ಷಕರಿಗೆ ಯುವ ಜನತೆಗೆ ಹೇಳುವಂಥದ್ದು, ಗಣಪತಿ ಹಬ್ಬದ ವಿಸರ್ಜನಾ ಸಮಯದಲ್ಲಿ ಮಂಗಲವಾದ್ಯಕ್ಕೆ ವಿಶೇಷತೆ, ಶಂಖವಾದ್ಯವನ್ನು ಮಾಡಿ ಜಾಗಾಂಟೆಯನ್ನು ಬಾರಿಸಿ ಗಣಪತಿಯ ಮಂತ್ರದಿಂದ ಜೈಕಾರವನ್ನು ಹಾಕಿ ಈ ರೀತಿಯಾಗಿ ತಾವು ಅನುಕೂಲತೆ ಮಾಡಿ ಮತ್ತು ಐದೈದು ದಿನಗಳ ಕಾರ್ಯಕ್ರಮಗಳಲ್ಲಿ ಆದಷ್ಟು ತಾವು ಈ ಸಾತ್ವಿಕವಾದ ಒಂದು ವ್ಯವಸ್ಥೆಯನ್ನು ನಡೆಸಿದಾಗ ಮಾತ್ರ ಇನ್ನೂ ಕೂಡ ಮಹಾಗಣಪತಿ ದೇವತ ವಿಶೇಷ ಅನುಗ್ರಹ ನಮಗೆಲ್ಲರಿಗೂ ಆಗ್ತದೆ. ಈಗ ಬೇರೆ ಎಲ್ಲ ಸೌಂಡ್ ಸಿಸ್ಟಮ್ ಬೇರೆಲ್ಲ ಕಾರ್ಯಕ್ರಮಕ್ಕೆ ಅನುಕೂಲತೆ ತಾವು ಮಾಡ್ತೀವಿ, ಈ ಕಾಲೇಜ್ ಡೇ ಉಂಟು, ಬೇರೆ ಏನೋ ಕಾರ್ಯಕ್ರಮ ಉಂಟು ಅಥವಾ ಎಲ್ಲ ಕಾರ್ಯಕ್ರಮಕ್ಕೆ ಅದೆಲ್ಲ ನಡೆಸುವಂಥದ್ದೇ. ಆದರೆ ಶಾರದಾ ಮಾತೆಯ ವಿಸರ್ಜನಾ ಸಮಯದಲ್ಲಿ, ಗಣಪತಿ ದೇವರ ವಿಸರ್ಜನಾ ಸಮಯದಲ್ಲಿ ಇಂತಹ ಸಾತ್ವಿಕವಾದ ಮಂಗಲವಾದ್ಯವನ್ನು ನಾವು ಅನುಕೂಲ ಮಾಡಿದಾಗ ಮಾತ್ರ ಸಾಧ್ಯ ಆಗ್ತದೆ. ಎರಡನೇದಾಗಿ, ಆದಷ್ಟು ಪ್ಲಾಸ್ಟಿಕ್ ಕಡಿಮೆ ಮಾಡಿ, ಆದಷ್ಟು ಸ್ಟೀಲ್ ಕಡಿಮೆ ಮಾಡಿ, ಆದಷ್ಟು ತಾಮ್ರ ಹಿತ್ತಾಳೆ ಪ್ರಾಧಾನ್ಯ ನೀಡಿ. ಇದರಿಂದ ಮಗು ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು. ದೇವರಿಗೆ ಅರ್ಪಣೆ ಮಾಡುವಂಥ ಸಮಯದಲ್ಲಿ ನಾವು ಒಳ್ಳೆ ದ್ರವ್ಯವನ್ನು ದೇವರಿಗೆ ನೀಡಿದಾಗ ಆಗ್ತದೆ. ಈ ರೀತಿಯಾಗಿ ನಾವು ಆಚರಣೆ ಮಾಡಬೇಕಂತ ಹೇಳ್ತಾ ಈ ಗಣೇಶ ಹಬ್ಬದ ಬಗ್ಗೆ ಮಾತನಾಡಲಿಕ್ಕೆ ಹೋದರೆ ಇನ್ನೂ ಕೂಡ ತುಂಬ ವಿಚಾರ ಹೇಳ್ಬೋದು. ಆದರೆ ಅತ್ಯಂತ ಮಹತ್ವವಾದ ಎಲ್ಲ ವಿಚಾರವನ್ನು ಹೇಳಿದ್ದೇನೆ. ವೀಕ್ಷಕರು ಹಾಗೂ ಎಲ್ಲ ಮುಂದಿನ ಯುವ ಜನತೆಯವರು ಇದನ್ನು ಪಾಲನೆ ಮಾಡಬೇಕು ಮತ್ತು ಎಲ್ಲರಿಗೂ ಶುಭವಾಗಲಿ ಅಂತ ಈ ಎರಡು ವಾಕ್ಯವನ್ನು ಹೇಳಿ ಕೃಷ್ಣಾರ್ಪಣಮಸ್ತು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಸರಿ ಗುರುಜಿ, ಇಲ್ಲಿ ತನಕ ಬಂದು ಗೌರಿ ಗಣೇಶ ಹಬ್ಬದ ಒಂದು ಮಹತ್ವಗಳನ್ನು ವಿಶೇಷತೆಗಳನ್ನು ಹಾಗೂ ಯಾವ ರೀತಿಯಲ್ಲಿ ಪೂಜೆಯನ್ನು ಮಾಡಬೇಕು ಇದೆಲ್ಲದರ ಬಗ್ಗೆ ನಮಗೂ ಹಾಗೂ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಗುರುಜಿ. ನೋಡಿದ್ರಲ್ಲಿ ವೀಕ್ಷಕರೇ, ಗೌರಿ ಗಣೇಶ ಹಬ್ಬದ ಈ ಒಂದು ಶುಭ ದಿನದಂದು ಗಣೇಶ ಚತುರ್ಥಿಯನ್ನು ಯಾವ ರೀತಿ ಆಚರಿಸಬೇಕು, ಯಾವ ರೀತಿಯ ವಿಧಿವಿಧಾನಗಳನ್ನು ನಾವು ಪಾಲಿಸಬೇಕು, ಆಚರಣೆಯಲ್ಲಿ ಏನನ್ನೆಲ್ಲ ತೊಡಗಿಸಿಕೊಳ್ಬೇಕು, ಈ ಎಲ್ಲದರ ಬಗ್ಗೆ ಮಹಾಮಾಹಿತಿಯನ್ನು ರಾಮಚಂದ್ರ ಭಟ್ರ ಅವರು ಇಲ್ಲಿ ತನಕ ಬಂದು ನಿಮಗೆ ತಿಳಿಸಿದ್ದಾರೆ. ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮ ಶ್ರೀ ವಿಘ್ನರಾಜ ಚರಿತಂ. ಮತ್ತೊಮ್ಮೆ ದಾಜಿವರ್ಲ್ಡ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೀವು ನೋಡ್ತಾ ಇರಿ ದಾಜಿವರ್ಲ್ಡ್ 24/7.